मनोजवं मारुत तुल्य वेगं जितेन्द्रियं बुद्धिमतां वरिष्ठं वातात्मजं वानरयूथ मुख्यं श्रीरामदूतम् शिरसा नमामि शिरसा नमामि शिरसा नमामि ಡಗರ್ ಜೊತೆ ನೀವು ಏನ್ ಮಾಡ್ತೀಯ? ಪಾರ್ಟಿ ಮೀಟಿಂಗು, ಒಂದೇ ಪಾರ್ಟಿ ಎರಡ್ ಕಡೆ ಸ್ಪಿಟ್ ಆಗಿ ದಿನಬೆಳಗಾಯ್ತು ಆಫೀಸ್ನಲ್ಲಿ. ಕುರುಕ್ಷೇತ್ರ, ಅವನ ಮೇಲೆ ಇವನು, ಇವನ ಮೇಲೆ ಅವನು, ತಡ್ಕೊಳಕ್ ಆಗ್ತಾ ಇಲ್ಲ. ಸಾಯಂಕಾಲ ಆಯ್ತು ಅಂದ್ರೆ ಕಾಂಪ್ರಮೈಸ್ ಮಾಡ್ಬೇಕಲ್ಲ ಸುರಾಪಾನ. ಜೊತೆಗೆ ಇದು ಹಿಂಗಾಗಿ ಉಷ್ಣ ನೆತ್ತಿಗೇರ್ಬಿಟ್ಟು
ತಡ್ಕೊಳಕಾಗದೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ನೀನ್ ಅಟಕಾಯಿಸ್ಕೊಂಡ್ಬಿಟ್ಟೆ. ಹ್ಮ್ ಕಿತ್ಕೋ. ಈ ವಿಷಯ ಎಲ್ಲಾದ್ರು ವಿರೋಧ ಪಕ್ಷದವ್ರಿಗೆ ಮುಟ್ಟಿಸ್ಬಿಟ್ಟಪ್ಪ, ಮಕ್ಕಳು ತುಂಬ ಕಪ್ಪಳದ್ ಬಿಡ್ತಾರೆ. ಅಂದಕ್ಕೆ ಜಗಳೂರಲ್ಲಿ ಒಂದ್ ಡಿವೈಎಸ್ಪಿ ಖಾಲಿ ಐತೆ ಕಡೆ. ಸರ್ಕಲ್ ಇಂದ ಏಕ್ದಮ್ ಜಂಪ್ ಮಾಡಿಸ್ಬಿಟ್ಟು ಡಿವೈಎಸ್ಪಿ ಮಾಡಿಸ್ಬಿಡ್ತೀರಿ. ಓ ನನ್ ಡ್ಯೂಟಿಲಿ ಜಾಸ್ತಿ ಸೆಂಟಿಮೆಂಟ್ ತೋರಿಸಿದ್ರೆ ಏನು ವರ್ಕೌಟ್ ಆಗಲ್ಲ. ಹ್ಮ್, ತಿಂಗಳ ಕೊನೆಯಲ್ಲಿ ಅಟ್ಲೀಸ್ಟ್ ಒಂದ್ ಕೇಸ್ ಆದ್ರೂ ನಾವು ಬುಕ್ ಮಾಡಲಿಲ್ಲ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಪೊಲೀಸ್ ಅಂತ ಕರೆಯೋದಿಲ್ಲ, ನಿನ್ ತರ ಗಂಡ್ಸುಡೆ ಅಂತ ಕರೀತಾರೆ. ಹ್ಮ್. ಅವ್ರನ್ನು ಬಿಟ್ಬಿಟ್ಟಿದ್ದೀರಾ, ಇವಳನ್ನು ಬಿಟ್ಬಿಡಿ ಸರ್. ಹ್ಮ್, ಏಯ್, ಇವಳನ್ನು ಕರ್ಕೊಂಬಂದಿರೋದು ಬಿಡೋದಿಕ್ಕಲ್ಲ. ನನ್ನ ಹೆಂಡತಿ ತವ್ರ ಮನೆಗೆ ಡೆಲಿವರಿಗೆ ಅಂತ ಹೋಗಿ ಒಂದ್ ತಿಂಗಳಾಯ್ತು. ಅದಕ್ಕೆ ಇವನ್ ಬೀಟ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದವನು ಇಲ್ಲೇ ಸೆಟ್ಲ್ ಆಗಿದ್ದಾನಲ್ಲ. ಯಾರು ಅವಳು? ಇವಳು ಡಾಕುರಾಣಿ ಪೂಲಂದೇವಿ ಅಲ್ಲ, ಸಾವಿತ್ರಿ ಅನ್ನೋ ವೇಶ್ಯೆ, ಅಂದ್ರೆ ಡಗಾರ್. ನೋಡಕ್ಕೆ ಸತಿ ಸಾವಿತ್ರಿ ತರ ಕಾಣ್ತಾ ಇದ್ಯಾ? ಇಂತ ಹಲ್ಕಾ ಕೆಲಸ ಮಾಡ್ಕೊಂಡು ಬದುಕ್ತಾ ಇದೆಯಲ್ಲ, ನಿಂದು ಒಂದ್ ಜನ್ಮನ. ಕೈ ಕಾಲು ಇಲ್ದೇ ಇರೋರು ಕೂಲಿ ನಾರಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ನಿನ್ ಎರಡೂ ಚೆನ್ನಾಗೇ ಇದೆ, ನೀನ್ ಯಾಕೆ ಕೂಲಿ ಮಾಡಿ ಜೀವನ ಸಾಗಿಸ್ಬಾರ್ದಾಗಿತ್ತು? ಸೂಳೆ ಅನ್ನಿಸ್ಕೊಳಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ಯಾವ ಹೆಣ್ಣು ಸೂಳೆ ಆಗೋದಕ್ಕೆ ಬಯಸೋದಿಲ್ಲ ಸರ್. ಪರಿಸ್ಥಿತಿ ಹಾಗೆ ಮಾಡುತ್ತೆ. ಏನಂತ ಪರಿಸ್ಥಿತಿ? ನನ್ ಗಂಡನೇ ನನ್ ಸೂಳೆ ಮಾಡಕ್ ಹೊರಟಾಗ ನನಗ್ ನ್ಯಾಯ ಬೇಕು ಅಂತ ಇದೇ ಸ್ಟೇಷನ್ ಬಂದೆ. ಇದೇ ಇನ್ಸ್ಪೆಕ್ಟರ್ ಏನಂದ್ರು ಗೊತ್ತಾ ಸರ್? ನಿನ್ ಗಂಡನೇ ಒಬ್ಬ ತಲೆ ಹಿಡ್ಕ, ನೀನ್ ಯಾಕೆ ಸಾವಿತ್ರಿ ಆಡ್ದಂಗ ಆಡ್ತೀಯ? ನೀನು ಸೂಳೆ ಆಗೋಕೆ ಲಾಯಕ್ಕು ಅಂತಂದ್ರು. ನಮ್ ಗಂಡ ಇಲ್ಲಿಗ್ ಬಂದು ಇನ್ಮೇಲೆ ಹೀಗೆಲ್ಲ ಮಾಡೋಲ್ಲ ಅಂತ ಹೇಳಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ತನ್ನ ಸ್ವಾರ್ಥಕ್ಕೋಸ್ಕರ, ಅವನ ರಾಜಕಾರಣದ ಬೆಳವಣಿಗೆಗೋಸ್ಕರ ನನ್ನ ಆ ರಾಜಕಾರಣಿಗೆ ತಲೆ ಹಿಡಿದ್ರೆ ನಾನ್ ಏನ್ ಮಾಡ್ಲಿ ಸರ್? ಇದ್ರಲ್ಲಿ ನನ್ ತಪ್ಪೇನಿದೆ ಸರ್? ಇವಳ ಮೇಲೆ ಕೇಸ್ ಬುಕ್ ಮಾಡ್ಬೇಡಿ. ನೋಡಮ್ಮ, ನಿನ್ ಕೇಸ್ನ ಕೋರ್ಟೆ ತೀರ್ಮಾನ ಮಾಡಬೇಕು. ನ್ಯಾಯ ದೇವತೆ ಒಂದು ಹೆಣ್ಣು. ಈ ಪವಿತ್ರ ಭಾರತದಲ್ಲಿ ಹೆಣ್ಣನ್ನ ಭೂತಾಯಿಗೆ ಹೋಲಿಸುತ್ತಾರೆ. ಆ ಸ್ಥಾನಕ್ಕೆ ಕಳಂಕ ತಂದ ಸಾವಿತ್ರಿಗೆ ಕಾನೂನಿನ ಪ್ರಕಾರ 1 ವರ್ಷ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ. ನ್ಯಾಯದೇವತಿ, ಭಾರತಾಂಬೆಯ ಪವಿತ್ರ ಮಡಿಲಲ್ಲಿ ಜನಿಸಿದ ಮಾತೆ ನೀನು, ಕಣ್ಮಚ್ಕೊಂಡು ಯಾಕೆ ನಿಂತಿದ್ದೀಯಮ್ಮ? ನಿನ್ನ ಕಣ್ಣಿದ್ರು ಕೂಡ ಕಣ್ಣು ಇಲ್ದೇ ಇರೋ ಹಾಗೆ ಮಾಡಿರೋ ಈ ಪ್ರಜಾಪ್ರಭುತ್ವದ ಜನಗಳ ಮಧ್ಯದಲ್ಲಿ ಇರೋದಕ್ಕೆ ನಿನಗೆ ಹೇಸಿಗೆ ಅನ್ಸಲ್ವ ತಾಯಿ? ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಭಾಷಣದಲ್ಲಿ ಹೆಣ್ಣನ್ನ ಪವಿತ್ರವಾದ ನದಿಗಳಿಗೆ ಹೋಲಿಸಿ ಮಾತೃ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದೇ ನಿಜ ಜೀವನದಲ್ಲಿ ಅದೇ ವ್ಯಕ್ತಿಗಳು ಹೆಣ್ಣನ್ನ ಕಾಲ ಕಸಕ್ಕಿಂತ ಕೀಳಾಗಿ ಕಂಡು ತಮ್ಮ ಕಾಮದಾಹಕ್ಕೋಸ್ಕರ ಆ ಪವಿತ್ರವಾದ ಅಬಲೆಯರನ್ನ ವೇಶ್ಯರನ್ನಾಗಿ ಮಾಡಿದ್ದಾರೆ. ಇಂಥ ಪರಿಸ್ಥಿತಿನೇ ಇವತ್ ನನಗೂ ಬಂದಿರೋದು. ಅಮ್ಮ, ನಿನ್ನ ಕಣ್ಣಿಗೆ ಕಪ್ಪು ಬಟ್ಟೆ ಯಾಕೆ ಕಟ್ಟಿದ್ದಾರೆ ಗೊತ್ತಾ? ಆ ಲುಚ್ಚಾಗಳು ಲಫಾಂಗಗಳು ಮಾಡೋ ಹಲ್ಕ ಕೆಲಸನ ನೀನ್ ನೋಡ್ಬಾರ್ದು ಅಂತ. ಮೇಡಮ್, ಸಾವಿತ್ರಿ ಎಷ್ಟೋ ಜನ ತಾಯಿ ಆಗೋ ಭಾಗ್ಯಕ್ಕೋಸ್ಕರ ನೂರಾರು ದೇವರಿಗೆ ಹರಕೆ ಹೊತ್ಕೋತಾರೆ. ಅಂಥದ್ರಲ್ಲಿ ಗರ್ಭದಲ್ಲಿ ಬೆಳೆತಿರೋ ಮಗುನ ಸಾಯಿಸುವಂತ ಹೇಳ್ತಿದ್ಯಲ್ಲ, ನಿನಗೆ ಹುಚ್ಚಿ ಹಿಡಿದಿದ್ಯಾ? ಹುಚ್ಚೆ ಹಿಡಿದಿರೋದು ನನಗಲ್ಲ, ಈ ಕೆಟ್ಟ ಸಮಾಜಕ್ಕೆ. ಈ ಮಗು ಭೂಮಿಗೆ ಬಂದು ಕಣ್ ತೆಗಿಯೋಕ್ ಮುಂಚೆನೆ ಗರ್ಭದಲ್ಲಿ ಸಾಯಿಸ್ಬಿಡಿ, ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ನೋಡಮ್ಮ, ಜೈಲು ಒಂದು ದೇವಸ್ಥಾನ. ಇಲ್ಲಿ ಬರುವ ಒಬ್ಬೊಬ್ಬ ಕೈದಿಗಳು ಅವ್ರು ಮಾಡಿರೋ ತಪ್ಪನ್ನ ತಿದ್ದಿ ಸಮಾಜದಲ್ಲಿ ಒಳ್ಳೆ ಮನುಷ್ಯರಾಗಿ ಬದುಕೋದನ್ನ ಕಲಿಸ್ತೀವಿ.
ಅಂಥದ್ರಲ್ಲಿ ಗರ್ಭದಲ್ಲಿ ಬೆಳೆದಿರೋ ಮಗನ ಸಾಯಿಸು ಅಂತ ಹೇಳ್ತಿದೀಯಲ್ಲ, ನೀನೀಗಾಗ್ಲೂ ಒಂದು ತಪ್ಪು ಮಾಡಿಲಿ ಬಂದಿದ್ಯಾ, ಮತ್ತೆ ಇನ್ನೊಂದು ತಪ್ಪು ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಸಾವಿತ್ರಿ, ಇವತ್ತು ನಿನ್ ಬಿಡುಗಡೆ ನಮ್ಮ. ಈ ಮಕ್ಕಳಿಗೆ ಸಮಾಜ ಕೊಡೋ ಪಟ್ಟ ಏನಂತ ಗೊತ್ತಾ? ಏನಪ್ಪ? ಸೂಳೆ ಮಗ ಅಂತ ಅಂದ್ರೆ ನಂತರ. ಅಯ್ಯೋ, ಹಾಗೆಲ್ಲ ಮಾತಾಡ್ಬಾರ್ದಪ್ಪ, ಮಾತಾಡ್ಬಾರ್ದು. ಮಗುನ್ ತೊಟ್ಟಿಲ್ ಬಿಸಾಕ್ ಬಂದ್ ತಪ್ಪ ಮಾಡ್ದೆ ಸಾವಿತ್ರಿ, ತಪ್ಪ ಮಾಡ್ದೆ. ಥಿಯೇಟರ್ಗೆ ಬಂದ್ರೆ ನಮ್ಮ ಹುಡುಗರಿಗೆ ಅವಾಜ್ ಹಾಕಿ ನೀನ್ ಟಿಕೆಟ್ ಮಾಡ್ತಿದ್ಯಾ? ಮೊದ್ಲು ಇಲ್ಲಿನ ಜಾಗ ಕಲಿಮಿಡ. ರಜಾ, ನಿಮ್ ಮೂರ್ ಜನಕ್ ಒಂದ್ ಸೋಡಾ ಬಾಟ್ಲಿ ಸಾಕು, ಈ ಕಿರಿಕ್ ಮಾಡಕ್ ಟೈಮ್ ಇಲ್ಲ, ಟಿಕೆಟ್ ಮಾಡ್ಬೇಕು. ನೀವ್ರಿಂದ ಟಿಕೆಟ್ ತಗೊಂಡ್ರೆ ಸರಿ. ಇದ್ದಾಳ್ರ ನಿಮ್ ಅಪ್ಪ ಕಟ್ಟಿದ್ದ, ನಿನ್ ಅಜ್ಜೆ ನನ್ಗೆ ನಿನ್ ಅಜ್ಜೆ ಅಂತ್ಯ. ಬಾಬಾ, ನಿಮ್ ಕಣ್ಣಲ್ಲಿ ನೀರು. ನೀನ್ ಇಲ್ದೆ ಒಂದ್ ಕ್ಷಣನು ನಾನ್ ನಿನ್ಗೆ ಇರೋಕ್ ಸಾಧ್ಯ ಇಲ್ಲಪ್ಪ. ನೀನ್ ಇಲ್ಲೇ ಇದ್ದಕ್ಕೆ ಇವರೆಲ್ಲ ಹೇಗಾಗಿದಾರ್ ನೋಡು. ಈ ಹುಡುಗ ಯಾರಪ್ಪ? ಗಣೇಶ ಅಂತ, ಆಸ್ಪತ್ರೆ ಸಿದ್ದ. ತಂದೆ ತಾಯಿ ಯಾರು ಇಲ್ವಂತೆ. ಅಯ್ಯೋ ಪಾಪ, ಇಂಗ್ಲಿಷ್ ಅಲ್ಲಿ ಟಸು ಪುಸು ಅಂತ ಮಾತಾಡ್ತಾನೆ. ಇನ್ನೊಂದ್ ಎರಡ್ ದಿವಸ ಆದ್ರೆ ನಮ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ತಾನೆ ಬಿಡಿ. ಪೊಲೀಸ್ನವ್ರು ಬೇರೆ ನಿನ್ನ ಹುಡುಕ್ತಾ ಇದ್ರಲ್ಲಪ್ಪ. ಅದೆಲ್ಲ ಮಾಮೂಲಿ ಬಾಬಾ, ಈ ಜೀವನ ಒಂದ್ ಕಳ್ಳ ಪೊಲೀಸ್ ಆಟ. ಬದುಕು ಒಂದ್ ಆಣೆ ತರ, ಅದ್ರಲ್ಲಿ ಬರೋ ನಾಲ್ಕ್ ಭಾಗದಲ್ಲಿ ನಾವು ಯಾವ ಭಾಗ ಅಂತ ತೀರ್ಮಾನ ಮಾಡೋದು ಬಾಬಾ. ಮಕ್ಕಳು ಹಾಗೆಲ್ಲ ಮಾತಾಡ್ಬಾರ್ದು. ಅಲ್ಲಿ ನೋಡಿ, ಆಕಾಶದಲ್ಲಿ ಮಿನಿತಾ ಇರೋ ತಾರೆಗಳನ್ನ ನೋಡಿ. ಅವರೆಲ್ಲ ಇಲ್ಲಿ ಸಾಧನೆ ಮಾಡಿದವರು ಅಲ್ಲಿ ತಾರೆಗಳಾಗಿ ಮಿನುಗೋಕೆ ಸಾಧ್ಯ. ನಾಳೆ ನಿಮ್ಮಲ್ಲಿಯೂ ಅಂತಹ ತಾರೆಗಳು ಹುಟ್ಟಬಹುದು. ಆ ದೇವರು ಯಾರಿಗೆ ಯಾವ್ಯಾವ ರೀತಿ ಬರ್ತಿರ್ತಾರೆ ನಮಗ್ ಗೊತ್ತಿಲ್ಲ. ನೀವು ನಗ್ನಾಗ್ತಾ ಇದ್ರೆ ನಾವು ನಗ್ನಾಗ್ತಾ ಇರ್ತೀವಿ. ತಾರೆಗಳೇ ತಾರೆಗಳೇ ಬಾನಂಚಿನ ತಾರೆಗಳೇ, ನಗುವಿರಲಿ ನಿಮ್ಮ ಕಣ್ಣಲ್ಲಿ, ಕ್ಷಣವಿರಲಿ ನಿಮ್ಮ ಮನದಲ್ಲಿ. ತಾರೆಗಳೇ ತಾರೆಗಳೇ ಮಿನುಮಿನುಗೋ ತಾರೆಗಳೇ, ನಗುವಿರಲಿ ನಿಮ್ಮ ಕಣ್ಣಲ್ಲಿ, ಕ್ಷಣವಿರಲಿ ನಿಮ್ಮ ಮನದಲ್ಲಿ. ಹಾಡು ತೇಲಿ ಮಾಡು ಜಾಲಿ ನಿನ್ನ ಖಾಲಿ.
ಬೀಡಿನೇ ಆಗೋಯ್ತಲ್ಲ, ಒಂದ್ ಸಿಗರೇಟ್ ಗತಿಲ್ಲ. ಒಂದ್ ಟಿಕೆಟ್ ಕೊಡಪ್ಪ. 20 ಕೊಡೆ. ಏ ನನ್ನ ಮಕ್ಕಳು ಸಿಗಾಕೊಂಡ್ಬಿಟ್ರು. ನೀನ್ ಆ ಗೇಟಿಂದ ಬಾ, ನಾನು ಈ ಗೇಟಿಂದ ಬರ್ತೀನಿ. ನನ್ನ ಮಕ್ಕಳು ಹೆಂಗ್ ಎಸ್ಕೇಪ್ ಆಗ್ತಾರೆ ನೋಡೇ ಬಿಡ್ತೀನಿ. 20 ರೂಪಾಯಿನಯ್ಯ. ನನ್ನ ಮಕ್ಕಳ್ರ ಓಡಿ ಓಡಿ ಚಿನ್ನ ಪೂರ್ತಿ ಓಡ್ತಾನೆ ಇರ್ಬೇಕು. ಇನ್ನೂ ಸ್ವಲ್ಪ ಓಡೋದು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಮಗೆ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಗ್ಯಾರಂಟಿ. ಅಯ್ಯೋ ನಿನ್ ಗೋಲ್ಡ್ ಮೆಡಲ್ ಮನೆ ಹಾಳಾಗೋಗ, ನಿನ್ ಜೊತೆ ಹಿಂಗೆ ಓಡ್ತಾ ಇದ್ರೆ ಪೊಲೀಸ್ನವ್ರ ಕೈಲಿ ಸಿಗಾಕೊಂಡು ಮೈ ಮೇಲೆ ಸ್ಲೇಟ್ ಹಾಕೊಂಡು ಫೋಟೋ ಇಟ್ಕೊಳ್ಳೋದು ಗ್ಯಾರಂಟಿ. ಅದಕ್ಕೂ ಅದೃಷ್ಟ ಬೇಕು, ಇಂತ ಫ್ರೀ ಪಬ್ಲಿಸಿಟಿ ಯಾವ ಸಿನಿಮಾ ನಟರಿಗೂ ಸಿಗಲ್ಲ, ಇದು ಒಳ್ಳೆ ಅವಕಾಶ. ತಮಾಷೆ ಮಾಡ್ಬೇಡ್ರು, ಏ ಕಾಲೇಜ್ ಹೋಗಿ ಆ ಸೇಟು ಹ್ಯಾಟ್ ಹಾಕಿ ಟಿಫನ್ ಮಾಡೋಣ. ಸೆಟು ಶಿವಕ ಬೆಟಲೆ ನಾಗ ಅಭಿ ಅಭಿ ಯಾಕೆ ಮಾರ ಸೆಟು ಹ್ಯಾಗ್ ನಡೀತಾ ಇದೆ ಎಜುಕೇಶನ್? ಫಸ್ಟ್ ರ್ಯಾಂಕ್ ಲೇನಕ ಗ್ಯಾರಂಟಿ ಇದೆ. ಎಮ್ರಾ ಶೆಟ್ಟಿ ನುವೇಮೆ ಫಸ್ಟ್ ರ್ಯಾಂಕ್ ಲೇದು ಕೋಡಿ ಗುಡ್ಡ ಜೀರೋ 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 ನಾ ರೆಂಡು ಜೀರೋ ಕಾದ್ರ ದಾನಕ್ಕೆ ಮುಂದೆ ಒಕಟಿರಾ ಲೇ ಜೀರೋ ಜೀರೋ ಹಿಂದೆ ಒಂದ್ ಹಾಕಿದ್ರೆ 100 ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್. ದರಿದ್ರಂ ದರಿದ್ರಂ ಬೆಳಗ್ಗೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ನಂಬರ್ ಎಂದಕ್ಕೂ ಚಪ್ತಾವ್ರ? ಏ ಶಂಕರ್ ಏನೇನ್ ತಿಂಡಿ ಆಯ್ತು ಎಲ್ಲ ಒಂದೊಂದು ಪ್ಲೇಟ್ ತಗೊಂಡ್ ಬಾ. ತಗಡು ಏನೋದು ಗಾಂಜಾ ಗುರು. ಈ ಜಡೆ ಪ್ರಸಾದ್ ಎಂಟ್ರಿ ಕೊಟ್ರೆ ಇಡೀ ಕ್ಯಾಂಟೀನೇ ಖಾಲಿ ಆಗುತ್ತೆ ಅಂತ ಅದ್ರಲ್ಲಿ ಇನ್ನು ಇಲ್ಲೇ ಸೆಟ್ಲ್ ಆಗಿದ್ಯಾ? ಏನ್ ಗುರಾಜ್ ತಪೋಸ್ ಕೊಡ್ತಾ ಇದ್ಯಾ? ಸ್ಕ್ರಾಪ್ ಮಾಡಕ್ ಬಿಡ್ತೀನಿ ನಾನ್ ಮಗನ. ಇದೇನಿದು ನಾನ್ ಇಟ್ಕೊಳ್ಳ ಇಲ್ಲ ನಂದು ನಿನಗ್ ಕೊಡ್ಲ? ಸಾರಿ. ಯಾವನ ತಗಡು ನನ್ ಮಗ, ಒಂದೇ ಒಂದ್ ಲೋಟ ಕಾಫಿಗೆ ಬೀಟ್ರ ಆಪ. ಶಿವ ಏನ್ ಶಿವ ನೀನು ಒಳ್ಳೆ ಚಪ್ಪರ್ ನನ್ ಮಕ್ಳಿಗೆ ಎದ್ರಿಕೊಂಡ ಇದೆಲ್ಲ ದೊಡ್ಡ ಹೀರೋ ತರ ಲಾಕ್ ಆಗ್ತಿದ್ದಾನೆ. ದೊಡ್ಡ ಅಮಿತಾಭ್ ಬಚ್ಚನ್ ಇವನು. ಯಾಕ್ ಮರೆ ಒಂದ್ ಲೋಟ ಕಾಫಿ ಸಾಕಾಗ್ಲಿಲ್ವಾ? ಲೇ ಬಟ ಒಂದ್ ಚೊಂಬ್ ಕಾಫಿ ತಗೊಂಡ್ ಬರ ಇವನ್ಗೆ. ಇದು
ಅಣ್ಣಮನೆ ರಜನಿಕಾಂತ್ ಸೂಪರ್ ರೇಟ್. ಇದು ಅಮಿತಾಭ್ ಬಚ್ಚನ್ ತೀವ್ರ ರೇಟ್. ಇದು ಎನ್ ಟಿ ಆರ್ ಬಬ್ಬಲು ಪ್ರದೇಪ. ಯಾಕೆ ಸುಸ್ತಾಗೋತಾ? ಮತ್ತೆ ನನ್ನ ಶಿಷ್ಯ ಅರ್ನಾಡ್ ಇರ್ಬೇಕು ನೋಡು. ಇದಾನೆ ಇಂಡಿಯಾದಲ್ಲಿ ಯಾವ ಡಾಕ್ಟರ್ ಸ್ಟಿಚ್ ಹಾಕೋಕ್ ಆಗಬಾರದು. ಸರ್ ಪ್ಲೀಸ್. ಇಂಥವರಿಂದಾನೆ ಇವತ್ತು ಕಾಲೇಜುಗಳು ಇಂಥ ಸ್ಥಿತಿಗೆ ಬಂದಿರೋದು, ಸ್ಟೂಡೆಂಟ್ಸ್ ಭವಿಷ್ಯ ಹಾಳಾಗ್ತಿರೋದು. ದಯವಿಟ್ಟು ಬಿಡ್ಬಿಡಿ, ಈ ಕಾಲೇಜ್ ನಡೀತಿರೋದೆ ಇವ್ರ ಅಣ್ಣಿಂದ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ. ಪ್ಲೀಸ್. ಕೆಟ್ಟ ಉಪ್ಪಾಕ ಬದಲು ಸಕ್ಕರೆ ಹಾಕಿದ್ಯಾ? ಯೋ, ನೀನು ನಕ್ಕರೆ ಹಾಲು ಸಕ್ಕರೆ ಅಂತ ನಮ್ಮ ವಿಷ್ಣುವರ್ಧನ್ ಹೇಳಿಲ್ವೇನಯ್ಯ? ಈಗ ಸಕ್ಕರೆ ಬಂದು ಉಪ್ಪಾಕಿದ್ಯಾ? ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತ ಆಗ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಈಗ ಉಪೇಂದ್ರ ಹೇಳಿಲ್ವೆ ಕುಡಿ. ಉಪ್ಪಿಗಿಂತ ರುಚಿ ಇಲ್ಲ, ನೀನು ನಕ್ಕರೆ ಹಾಲು ಸಕ್ಕರೆ. ಏನಾಯ್ತು ನಿನ್ ಗಾನ ಕೇಳಿ? ಡೋಬಿ ಘಾಟ್ನಲ್ಲಿರೋ ಕತ್ತೆಗಳೆಲ್ಲ ಬಂದಿದ್ವು, ಅವನ್ನೆಲ್ಲ ಓಡಿಸಿದ್ವಿ. ನಿನ್ನ ಹಾಡ್ನೇನಾದ್ರೂ ನಮ್ಮ ಇಂಡಿಯಾದಲ್ಲಿರೋ ಒಳ್ಳೊಳ್ಳೆ ಸಿಂಗರ್ಸ್ ಕೇಳಿಸ್ಕೊಂಡ್ಬಿಟ್ರೆ ನೇಣ ಹಾಕೊಂಡು ರೈಟ್ ಹೇಳ್ಬಿಡ್ತಾರೆ. ಈ ಗಾನ ಭಜಾನ ಖಾನ್ದಲ್ಲಿಟ್ಟಿರೋ ಈ ಸಂಗೀತ ರಾಜ ಒಂದಲ್ಲ ಒಂದು ದಿನ ಸೂಪರ್ ಸಂಗೀತಗಾರನ ಆಗ್ತಾನೆ. ನಾನ್ ಹಾಡಿರೋ ಪಿಕ್ಚರಿಗೆ ನೀನು ಟಿಕೆಟ್ ಟಿಕೆಟ್ ಅಂತ ಬ್ಲಾಕ್ ಮಾಡ್ತೀಯ. ಅಂತ ಕಾಲನು ಬರುತ್ತಾ? ಗಣೇಶ ಏನೋ ನಿಂದು ಗೋಳು. ಕರ್ಣ ಮಾಮೂಲೆ ಇಂಟರ್ವ್ಯೂ. ಗಣೇಶ ತಗೋ 20 ರೂಪಾಯಿ. ಇದೆಲ್ಲ ಶಿವು, ನಾನು ಈ ಬಟ್ಟೆಲಿ ಇಂಟರ್ವ್ಯೂ ಹೋದ್ರೆ ಇಂಟರ್ವ್ಯೂ ಮಾಡೋದಿರ್ಲಿ, ವಾಚ್ಮ್ಯಾನ್ ನನ್ನ ಗೇಟ್ ಹತ್ರ ಕೂಡ ಸೇರಿಸೋದಿಲ್ಲ. ಯಾಕಪ್ಪ? ಯಾಕೆಂದ್ರೆ ನಾನು ಹೋಗ್ತಿರೋದು 5-star ಹೋಟೆಲ್ ಇಂಟರ್ವ್ಯೂಗೆ. ಓ, 5-star? ಕರ್ಣ ನಮ್ ಗಣೇಶನ್ಗೆ 5-star ಡ್ರೆಸ್. 5-star ಡ್ರೆಸ್ ಇದೇನಯ್ಯಾ? ಬಟ್ಟೆ ಹೊಡ್ಕೊಂಡು ಹೋಗೋಣ ಅಂದ್ರೆ ಗೇಟ್ ಕೀಪರ್ ಬೇರೆ ಹಾಕ್ಬಿಟ್ಟವ್ರೆ. ಇವಿ ಅಂಗಡಿ ಓಪನ್ ಆಗೋದ್ರೊಳಗೆ ಬಟ್ಟೆ ಹೊಡ್ಕೊಂಡು ಹೋಗೋಣ ಅಂದ್ರೆ ಇವನ್ ಯಾವನ ಒಪ್ಪಿಸ್ಕೊಂಡ್ಬಿಟ್ನಲ್ಲ. ನೋಡಕ್ ದೊಡ್ಡ ಮಜೂರದಂಗವನೆ. ಪೊಲೀಸ್ ಕಿಡ್ಕೊಡ್ಬೇಕು ಅಂತ ಏನಾದ್ರು ಪ್ಲಾನ್ ಆಗ್ತವನ? ಪೊಲೀಸ್ ಗಿಲೀಸ್ ಕರ್ಕೊಂಡ್ಬಿಡ್ಬೋಬಿಟ್ನ ಅಷ್ಟೇ ಹೊಡ್ಕೊಂಡ್ಬಿಡ್ಬೇಕು. ಇದೇನಪ್ಪ ಇದು, ಇಷ್ಟೊಂದು ಬಟ್ಟೆಗಳಿವೆ ನಮ್ ಗಣೇಶನ್ಗೆ ಯಾವ್ದು ಸರೋಗುತ್ತೆ? ಒಂದ್ 4-5 ಹೊಡ್ಕೊಂಡ್ಬಿಡುದು. ಪಂಪ ಡೆಂಗ 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 ಪಂಪ ಡೆಂಗ ಡೆಂಗ ಡೆಂ
ಬರ್ತೀನಿ. ಓ ಇದೇನ ಪ್ರಪಂಚ? ಅದು ಅದು ಬೇರೆ ಪ್ರಪಂಚ. ಅಯ್ಯೋ ಟೈಮ್ ಬರ ಇಲ್ವೇ ಶಿವ? ಯಾಕೋ ಇಷ್ಟ ಲೇಟ್? ಹಬ್ಬದ ಸೀಸನ್ ಅಲ್ವೇನ? ರೇಮಂಡ್ಸ್ ಅಂಗಡಿ ಮುಂದೆ ಒಂದೇ ಜನರ ಹಾವಳಿ, ಅದಕ್ಕೆ ಲೇಟ್. ಐ ಆಮ್ ರೈಟ್? ರೇಮಂಡ್ ಯಾಕೋ ಅಲ್ಲಿ ತರಕೋದೆ? ತುಂಬಾ ಕಾಸ್ಟ್ಲಿ ಅಲ್ವೇನ? ಕಾಸ್ಟ್ಲಿನೋ ಗೀಸ್ಟ್ಲಿನೋ, ದುಡ್ಡು ಕೊಟ್ಟಿಲ್ವಾ? ದುಡ್ಡು ಇವನ ನೂರು ಮುಯ್ಯರ. ಗಣೇಶ ಹೋಗಿ ಹಾಕೊಂಡ್ ಬಾ. ಕರ್ಣ ಹೋಗಿ ಬಾಬಾನ್ ಕರ್ಕೊಂಡ್ ಬಾ. ಗಣೇಶ ನನ್ನ ಮಗನ ನಿಂದೇನಾರ 60 ಅಡಿ ಕಟ್ಔಟ್ ಮಾಡಿ ಸಿನಿಮಾ ಥಿಯೇಟರ್ ಮುಂದೆ ನಿಲ್ಲಿಸ್ಬಿಟ್ರೆ ಎಲ್ಲಾ ಹೀರೋಗಳು ಜರಕ್ ಹೊಡೆದು ದಂಗಾಗ್ಬಿಡ್ತಾರೆ. ಅಷ್ಟು ಚೆನ್ನಾಗಿದೆ ನನ್ನ ಮಗನ ಅಲ್ವೇನ? ಮೊದಲು ಬಾಬಾ ಕಾರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಬಾಬಾ ನೀನ್ ಹೋಗೋ ಕೆಲಸ ಯಶಸ್ಸಾಗಲಪ್ಪ. ಈ ಗ್ಲಾಸು ನಮ್ ಗಣೇಶ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಯಾಕಿದೆಲ್ಲ? ವಾವ್ ಸೂಪರ್. ರೈಟ್ ರೈಟ್. ಬಾಯ್ ಗಣೇಶ. ಗುಡ್ ಲಕ್. ಆಲ್ ದ ಬೆಸ್ಟ್ ಮ್ಯಾನ್. ವೈ ಮ್ಯಾನ್? ರಾಂಗ್ ಮ್ಯಾನ್. ಇಟ್ಸ್ ಆಲ್ ರೈಟ್ ಮ್ಯಾನ್. ಏನಿದೆಲ್ಲ ಯಾರಾದ್ರೂ ನೋಡಿದ್ರೆ ನೀನ್ ಹೋಗೋ ಕೆಲಸ ಸಕ್ಸಸ್ ಆಗ್ಲಿ ಅಂತ ಹಾರೈಸ್ತೀನಿ. ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏಮ್ ರಸೆಟ್ಟು ಸಿಗರೇಟ್ ಇರಾ? ತೋರ್ಸ್ಬಿಟ್ಟಲ್ಲ ನಿನ್ ಬುದ್ಧಿನ ಎಲ್ಲ ಓಸಿಲ್ ಆಗ್ಬೇಕು. ಕೆಟ್ಟಿ ನನ್ ಮಗನೇ ತೇರಿಕೆ. ಲೇರೆ ಲೇರೆ ಎತ್ತಕ್ರ ಗಾಡಿನ. ಏ ಚಿಟ್ಟಿ ತುಂಬಾ ಗಾಡಿ ದಕ್ಕೆ ಊಪರ್ ಕಾರ ಒಂದು ಸಾರ್ ಒಂದು ಸಾರ್ ಮನ ಗಾಡಿ ಮನ ಗಾಡಿ ಬಿಟ್ಟು ಯಾಕಡೆ ನನ್ ಮಕ್ಕಳ ಟ್ರಾಫಿಕ್ ಸೆನ್ಸ್ ಗೊತ್ತಿಲ್ಲ ಎಲ್ಲಂದ್ರೆ ಅವ್ರ ಗಾಡಿ ನಿಲ್ತೀರ. ಏನ್ ಸರ್ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಟ್ರಾಫಿಕ್ ಪೊಲೀಸ್ ಅಂದ್ರೆ ಹೀಗಿರ್ಬೇಕು ಸರ್. ಇದೇನ್ ಸರ್? ನೋ ಪಾರ್ಕಿಂಗ್. ಇದು ಮಿನಿಸ್ಟರ್ ಕಾರು. ಮಿನಿಸ್ಟರ್ ಕಾರು? ಈ ಕಾರ್ ನ ಎತ್ತಾಕೋಕ್ ಆಗ್ಲಿಲ್ಲ. ಯಾಕೆ ಹೇಳಿ? ಈ ಕಾರ್ ನ ಎತ್ತಾಕೊಂಡ್ರೆ ಎಲ್ಲಿ ನಿಮ್ಮನ್ನ ಎತ್ತಂಗಡಿ ಮಾಡ್ತಾರೋ ಅಂತ ಭಯ ಅಲ್ವಾ ಸರ್? ಈಗ ಈ ಕಾರ್ ನ ಎತ್ತಾಕೋತೀರಾ ಇಲ್ಲ ಆ ಗಾಡಿ ನಡೆಸ್ತೀರಾ? ಏಯ್ ಜಾಸ್ತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾತಾಡ್ಬೇಡ. ಹೋಗ್ರಿ ಆಫೀಸ್ ಟೈಮ್ ನಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋದನ್ನ ನೋಡ್ರಿ. ಅದರಿಂದ ಆಫೀಸ್ಗೆ ಹೋಗೋರೆಲ್ಲ ಕರೆಕ್ಟ್ ಆಗಿ ಆಫೀಸ್ಗೆ ಹೋಗಿ ಡ್ಯೂಟಿ ಮಾಡ್ತಾರೆ. ಆವಾಗ ದ ಎಕ್ಸಲೆಂಟ್ ಟ್ರಾಫಿಕ್ ಸಿಸ್ಟಮ್ ಆಫ್ ಕರ್ನಾಟಕ ಪೊಲೀಸ್ ಅಂತ ನಿಮ್ ಡಿಪಾರ್ಟ್ಮೆಂಟ್ಗೆ ಹೆಸರು ಬರುತ್ತೆ. ಹೋಗ್ರಿ ಎಲ್ಲರ ವಿಷಯಕ್ಕೆಲ್ಲ ಡ್ಯೂಟಿ ಅಂತೀರ. ನಮಸ್ಕಾರ ಸರ್. ಯಾಕ್ರಿ ಡವ್ವು? ಸರ್ ನಮ್ಮ ಆಫೀಸರ್ಗೆ ತಿನ್ಸಿನ ಡ್ಯೂಟಿ ಮಾಡು ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಸರ್ ತಗೊಳ್ಳಿ ಸರ್ ವೆಹಿಕಲ್. ರೈಟ್ ರೈಟ್. ಎಂಎಲ್ಎ ಮೆಂಟಲ್ ಮಿನಿಸ್ಟರ್ ಮನೆಯಲ್ಲಿ ಕೂತ್ಕೊಳಕ್ಕೂ ಬಿಡಲ್ಲ, ಮಲ್ಕೊಳಕ್ಕೂ ಬಿಡಲ್ಲ, ಸುಮ್ಮನೆ ಹಿಂಸೆ ಕೊಟ್ಟು ಸಾಯಿಸ್ತಾನೆ. ಒಳ್ಳೇದಾಯ್ತು ಬಿಡಯ್ಯ, ಖರ್ಚಿಗೆ ದುಡ್ಡು ಕೊಡ್ತಾನೆ, ಹೊಟ್ಟೆ ತುಂಬ ಊಟ ಹಾಕ್ತಾನೆ, ಅದಕ್ಕಿಂತ ಇನ್ನೇನ್ ಬೇಕು? ವೆಲ್ಕಮ್ ಬಾಸು. ಅಪ್ಪಂದ್ರೆ ಅಮ್ಮಂದ್ರೆ ನಾನು ನಿಮ್ಮೆಲ್ಲರ ಅಣ್ಣ ದೊಡ್ಡಣ್ಣ ಮಾತಾಡ್ತಾ ಇದ್ದೀನಿ. ನಾವೇನು ಚಿಕ್ಕಣ್ಣ ಅನ್ಕೊಂಡ್ವ? ನಮ್ಮ ದೇಶವನ್ನ ನಾನು ಗ್ರೇಟ್ 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 ಬ್ರಿಟನ್ ಮಾಡ್ಬೇಕು ಅಂತ ಇದ್ದೀನಿ. ಯಾಕೆ ಮುಚ್ಕೊಳ್ಳ? ಗ್ರೇಟ್ ಬ್ರಿಟನ್ ಮಾಡ್ಬಿಡ್ತೀಯಾ? ನಮ್ಮ ದೇಶ ಬ್ರಿಟನ್ ಬಿಸ್ಕೆಟ್? ಓಹೋ ಇದು ಯಾವ್ದಪ್ಪ ಹಾಫ್ ಮೆಂಟ್ಲ್ ಜೊತೆ ಕ್ವಾರ್ಟರ್ ಮೆಂಟ್ಲು? ಏಯ್ ಹೇ ಮ್ಯಾನ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಎಲೆಕ್ಷನ್ ಗಾಟ್ ಓವರ್ ಸ್ಟಿಲ್ ಯು ಆರ್ ಶೌಟಿಂಗ್ ವೈ ಲೈಕ್ ಎ ಕಂಟ್ರಿ ಡಾಗ್. ಮಿನಿಸ್ಟರ್ ಮಾತಾಡಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಮೀ. ಏನು ಇವರು ಮಿನಿಸ್ಟರ್? ಇವ್ರು ಹಾಕೊಂಡಿರೋ ಕಾಸ್ಟ್ಯೂಮು, ಹಿಂದೆ ಸೆಟ್ ಮಾಡ್ಕೊಂಡಿರೋ ಹಳೆ ಮಿಷನ್ಗಳೆಲ್ಲ ನೋಡಿದ್ರೆ ಇವ್ರು ನಿಮ್ಮಂತಿಂದ ಈಗ ತಾನೇ ತಪ್ಪಿಸ್ಕೊ ಬಂದಂಗ. ಅವ್ರೆ ನೀರು ಮೆಜೆಸ್ಟಿಕ್ ಅಲ್ಲಿ ಕನ್ನಡಕ ಮಾರೋ ತರ ಇದೆಯಾ? ವಾರೆ ವಾ ಮೇರಾ ಕುಳ್ಳ, ನಿನ್ ನೋಡಿದ್ರೆ ಟಿಬೆಟ್ ಸ್ವೆಟರ್ ಬರೋ ತರ ಇದೆಯಾ? ಅವ್ರು ನೋಡಿದ್ರೆ ಆಫ್ರಿಕಾ ಗೇರಿಲ್ಲ ತರ ಇದ್ದಾರೆ. ಮಟನ್ ಲೆಸ್ ಪರ್ಸನಾಲಿಟಿ ಇಟ್ಕೊಂಡಿರು. ನೀವೇ ಇಷ್ಟೊಂದು ಮಾತಾಡ್ತಾ ಇರ್ಬೇಕಾದ್ರೆ ಕ್ವಿಂಟಾಲ್ ಗಟ್ಲೆ ಮಟನ್ ಇಟ್ಕೊಂಡಿರು. ನಾನು ಇನ್ನೆಷ್ಟು ಮಾತಾಡ್ಬೇಡ. ಲೇಡೀಸ್ ಅಂಡ್ ಜೆಂಟಲ್ಮನ್. ಏನ್ ಸರ್ ಫ್ಯಾಮಿಲಿ ಜೊತೆಲಿ ಕರ್ಕೊಂಡು ಹೋಗ್ತಿದ್ದೀನಿ, ನಾನು ಕುಡ್ಕೊಂತರ ಕಾಣ್ತೀನಿ? ಅದೆಲ್ಲ ನಂಗೆ ಬೇಕಾಗಿಲ್ಲ, ಬಾಯ್ ಬಿಟ್ಟು. ಹಾ ಅನಯ್ಯ ಸರ್ ಇವ್ರು ಕೊಡ್ಲಿಲ್ಲ. ರೈಟ್ 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 ರೈಟ್. ಹಾ
ಯಾಕೆ ಸರ್ ಈ ರೀತಿ ಫ್ಯಾಮಿಲಿ ಅವ್ರನ್ನೆಲ್ಲ ಕುಡಿದಿದ್ದೀರಾ ಅಂತ ಕೇಳಿ ಇನ್ಸಲ್ಟ್ ಮಾಡ್ತೀರಾ? ಯಾವ್ದಕ್ಕೂ ಒಂದು ಐಡಿಯಾ ಕೊಡ್ಲ ಸರ್. ನಮ್ ಸರ್ಕಾರ ಬಾರ್ ಅಂಡ್ ವೈನ್ ಶಾಪ್ ನಡೆಸೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ತಾನೆ. ಕುಡುಕ ಕುಡಿಯೋಕೆ ಹೋಗೋದಲ್ಲಿ, ನೀವ್ಯಾಕೆ ಅಲ್ಲೇ ಹೋಗಿ ಡ್ಯೂಟಿ ಮಾಡಬಾರ್ದು? ನಾವು ಅಲ್ಲಿ ಡ್ಯೂಟಿ ಮಾಡಕ್ ಹೋದ್ರೆ ನಮ್ ದೊಡ್ಡ ದೊಡ್ಡ ಸಾಹೇಬರುಗಳೆಲ್ಲ ಅಲ್ಲೇ ಕುಡಿಯಕ್ ಬರೋ ಸರ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ರಿಗೂ ಒಂದೇ ತಾನೆ ಸರ್. ನೋಡಿ ಸರ್, ಕುಡುಕ ಬಾರ್ ಇಂದ ಆಚೆ ಬಂದು ಗಾಡಿ ಸ್ಟಾರ್ಟ್ ಮಾಡ್ತಾನೆ, ಅಲ್ಲೇ ಅರೆಸ್ಟ್ ಮಾಡಿ, ಆವಾಗ ಅವನು ಕುಡಿದು ಆಕ್ಸಿಡೆಂಟ್ ಮಾಡೋದು ತಪ್ಪುತ್ತೆ, ಅವನು ಪ್ರಾಣನ ಉಳಿಸಿದಂಗ ಆಗುತ್ತೆ, ನಿಮ್ಗೆ ಪ್ರಮೋಷನ್ ಸಿಗುತ್ತೆ. ಏನ್ ಬ್ಯೂಟಿಫುಲ್ ಐಡಿಯಾ ಕೊಟ್ರಿ ಸರ್. ಇಲ್ಲಿ ಜನರ ಹತ್ರ ಚೀ ತೂ ಅಂತ ಊಸ್ಕೊಳ್ಳೋ ಬದಲು ನಾವು ಅಲ್ಲೇ ಹೋಗಿ ರಿಯಲ್ ಡ್ಯೂಟಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಅಣ್ಣ ಕಾಯ ಹಣ್ಣು ಮತ್ತಿನ್ನೇನು ಎಷ್ಟು ದಿನ ಅಂತ ಕಾಯೋದು? ನಮ್ ತಂದೆ ಹತ್ರ ಬಂದು ಹೆಣ್ ಕೇಳಿ ಮದ್ವೆ ಆಗುತ್ತಾನೆ? ಯಾಕೆ ಟೆನ್ಷನ್ ತಗೋತೀಯಾ? ತಗೋ ಐಸ್ ಕ್ರೀಮ್ ತಂದಿದ್ದೀನಿ ತಿನ್ನು. ನನ್ಗೆ ಹೀಗೆ ಯಾವಾಗ್ಲೂ ಐಸ್ ಕ್ರೀಮ್ ಕೊಟ್ಟು ಕೊಟ್ಟು ಯಾವ ಮರೆಸ್ತೀರಾ? ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಸಾಕಿ ಬೆಳೆಸಿದ, ನನ್ನ ಶಿವ ಮೇಲೆ ಆಣೆ ಇಟ್ಟೇಳ್ತೀನಿ, ನಾನು ಯಾವತ್ತೂ ನಿನ್ನ ಮರೆಸಲ್ಲ. ನಾನು ಬರ್ತೀನಿ, ಯಾರಾದ್ರೂ ನೋಡಿದ್ರೆ ಏನಾದ್ರೂ ತಪ್ಪು ತಿಳ್ಕೊಳ್ತಾರೆ. ಬರಲ್ಲ, ಗುಡ್ ನೈಟ್. ಮಚ್ಚೆ ಗುಂಡ ಪ್ಯಾಕೆಟ್ ಹೊಡೆದು ಹೊಡೆದು ನಾಲಿಗೆಲ್ಲ ಕೆರೆ ಹಿಡಿದಿತ್ತು. ರಮ್ಮು ನಾಲ್ಕು ಪೆಗ್ ಏರ್ಸಿದ್ರೆ ಮಜನೇ ಬೇರೆ. ನಾಲ್ಕು ಪೆಗ್ ಏನಾದ್ರೂ ಹೊಡೆದ್ರೆ ನೀನ್ ಅಷ್ಟೇ ಹಂಗೆ ಸಾಕು. ಯಾಕೋ ಗಣೇಶ, ನಿಮ್ ಎಂಡಿ ಏನ್ ಹೇಳಿದ್ರು? ಇಂಟರ್ನಲ್ಲಿ ಪಾಸ್ ಆದ ತಕ್ಷಣ ನಮ್ ಎಂಡಿ ಬೆಸ್ಟ್ ಆಫ್ ಲಕ್ ಕೇಳಿ ಅಡ್ವಾನ್ಸ್ ಕೊಟ್ರು, ಅದಕ್ಕೆ ಸ್ಮಾಲ್ ಪಾರ್ಟಿ. ಗಣೇಶ ಏನ ಗಣೇಶ ತಲೆ ಮಾಂಸ ತರಲಿಲ್ವಾ? ಇದನ್ನ ಚಿತ್ರನ ನನ್ನ ಮಗನ ನಮಗ್ ಚಿತ್ರನ ಕೊಡ್ಸ್ಬಿಟ್ಟು ನೀನು ಬ್ರೈನ್ ತಿಂತ ಇದ್ಯಾ? ನಿಮ್ಗೆ 5000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು ಇದಕ್ಕೆ ಕಣ ಬಕಿಟ್ಗ ಬಿಡ್ತೀನಿ ನೋಡು. ನಂಗೆ ಸಿಕ್ಕಿದ ಕೆಲಸ ಏನ್ ಗೊತ್ತಾ? ಏನು ಗೊತ್ತೇನೋ? ಗೊತ್ತಿಲ್ಲ. ಸಿಂಗರ್ ಕೆಲಸ, ಅದಕ್ಕೆ 5000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರೋದು. ನಾಳೆ ಒಂದು ಪ್ರೋಗ್ರಾಮ್ ಕೊಡ್ಬೇಕು, ಆ ಪ್ರೋಗ್ರಾಮ್ ಏನಾದ್ರು ಸಕ್ಸಸ್ ಆಗ್ಬಿಟ್ರೆ ನಾ ಎಲ್ಲೋ ಹೊಟ್ಟೋಗ್ಬಿಡ್ತೀನಿ. ಅದಕ್ಕೆ ಒಂದು ಹೊಸ ಟ್ಯೂನ್ ಆಗ್ತಾ ಇದೀನಿ, ಬರ್ತಾನೆ ಇಲ್ಲ. ಕರ್ಣ, ಆ ಸಂಗೀತ ರಾಜ್ ಹತ್ರ ಹೋಗಿ ಆ ಮ್ಯೂಸಿಕಲ್ ಸೆಟ್ ತಗೊಂಡ್ ಬಾ, ನಾವೆಲ್ಲ ಸೇರಿ 1 2 3 4 Hey, gana gana band bajana raja band baja janara nadi badita nodi baja gana baja nam hamsa lekhara nimbe hanna pallav fix maadu aaye aar rehman dil se dolan charan ke set maadu aaye raja ra melody anuballavi maadu nam sadhu kokila ಜಾಯಿನ್ ಮಾಡು. ಎಷ್ಟು ಸಿನಿಮಾ ನೋಡಿದೀವಿ, ಎಷ್ಟು ಹಾಡು ಕೇಳಿದೀವಿ, ಸೂಪರ್ ಹಿಟ್ ಮಾಡಿದೀವಿ. ಗಾನಾ ಗಾನಾ ಬ್ಯಾಂಡ್ ಬಜಾನಾ ರಾಜಾ ಬ್ಯಾಂಡ್ ಬಜಾ ಜನರ ನಾಡಿ ಬಡಿತ ನೋಡಿ ಬಜಾ ಗಾನಾ ಬಜಾ. ಮಾಡಿದ್ದು ಬೇರೆ, ನಮ್ಮ ಸ್ಟೈಲೇ ಬೇರೆ. ಹೊಡಿ ಹೊಡಿ ರಾಜಾ ಬ್ಯಾಂಡ್ ಬಾಜಾ, ನಮ್ಮ
ನಾಳೆ ಬಂದು ಬ್ಯಾಲೆನ್ಸ್ ಕಟ್ತೀನಿ ಸರ್. ನಾಳೆ ಬಂದು ದುಡ್ಡು ಕಟ್ಟೋದಕ್ಕೆ ಬಿಟಿಎಸ್ ಬಸ್ ನಿಮ್ಮ ಅಪ್ಪಂದು ಅಂದ್ಕೊಂಡಿದ್ಯೇನು? ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಎರಡು ದಿವಸ ಲಾಕ್ ಅಪ್ ನಲ್ಲಿದ್ರೆ ಟಿಕೆಟ್ ತಗೊಳ್ಳೋದು ಯಾಕೆ ಅಂತ ಗೊತ್ತಾಗುತ್ತೆ. ನಿಮಗೆ ಏನಿದ್ರು ಟಿಕೆಟ್ಸ್ ಕೇಳೋದಕ್ಕೆ ರೂಲ್ಸ್ ಇದೆಯಾ ಹೊರತು ಕೈ ಮಾಡೋಕೆ ರೈಟ್ಸ್ ಇಲ್ಲ. ಅದನ್ನ ಕೇಳೋದು ನೀನ್ ಯಾರೋ? ಮೊದಲು ನೀನ್ ಟಿಕೆಟ್ ತಗೊಂಡಿದ್ಯಾ ತೋರಿಸು. ನನ್ನ ಟಿಕೆಟ್ ಕೇಳೋಕೆ ನೀವ್ ಯಾರು? ಚೆಕಿಂಗ್ ಇನ್ಸ್ಪೆಕ್ಟರ್. ಯಾಕೆ ಯೂನಿಫಾರ್ಮ್ ಹಾಕಿರೋದು ಕಾಣ್ತಾ ಇಲ್ವಾ? ನಮ್ಮ ಅಪ್ಪನೂ ಪೊಲೀಸ್ ಇನ್ಸ್ಪೆಕ್ಟರ್. ನಾನು ಅವ್ರ ಡ್ರೆಸ್ ಹಾಕೊಂಡ್ ಬಿಟ್ರೆ ನಾನು ಇನ್ಸ್ಪೆಕ್ಟರ್ ಅಂತ ಜನ ಒಪ್ಕೊಂಡ್ ಬಿಡ್ತಾರೆ, ಕೆರ ತಗೊಂಡು ಹೊಡಿತಾರೆ. ನೀವೇ ಚೆಕಿಂಗ್ ಇನ್ಸ್ಪೆಕ್ಟರ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀವು ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿ, ನಾನು ಟಿಕೆಟ್ ತೋರಿಸ್ತೀನಿ. ಇಲ್ಲ, ನಿಮ್ ಕೆಲಸದ ಮೇಲೆ ನಿಮಗೆ ಪ್ರಜ್ಞೆ ಇಲ್ಲ. ಡ್ಯೂಟಿಗೆ ಹೋಗ್ಬೇಕಾದ್ರೆ ಐಡೆಂಟಿ ಕಾರ್ಡ್ ಇಟ್ಕೋಬೇಕು ಅಂತ ನಿಮಗ್ ಗೊತ್ತಿಲ್ಲ. ನೀವೆಲ್ಲ ಆಫೀಸರ್ಗಳು. ಮರ್ಯಾದೆ ಕೊಟ್ಟು ಮಾತಾಡು, ನಾನೊಬ್ಬ ಆಫೀಸರ್. ಇವನ್ ಯಾರು? ಸ್ಟೂಡೆಂಟ್. ನಾಳೆ ನಿಮ್ಮ ಅಪ್ಪನಂತ ಆಫೀಸರ್ ಆಗೋನು. ಟಿಕೆಟ್ ಇಲ್ಲ ಅನ್ನೋ ಮಾತ್ರಕ್ಕೆ ಇಷ್ಟು ಜನರ ಮುಂದೆ ಹೊಡೆದು ಅವಮಾನ ಮಾಡಿದ್ಯಲ್ಲ, ನೀನೊಬ್ಬ ಮನುಷ್ಯನ? ಫೈನು,
ಟಿಕೆಟ್. ಹಲೋ, ನಮಗೂ ಗೊತ್ತ ಸರ್, ಟಿಕೆಟ್ ತಗೊಂಡೆ ಬಸ್ ಹತ್ಬೇಕು ಅಂತ. ಆಫೀಸಸ್ ಯಾವತ್ತೋ ಒಂದಿನ ಬಂದು ಬಸ್ ಟಿಕೆಟ್ ಚೆಕ್ ಮಾಡೋದಲ್ಲ. ನಿಮ್ ಡ್ಯೂಟಿನ ನೀವು ಸಿನ್ಸಿಯರ್ ಆಗಿ ಮಾಡಿದ್ರೆ ಪಬ್ಲಿಕ್ ಯಾರು ತಪ್ಪು ಮಾಡಲ್ಲ. ಸರ್ ಇವತ್ತು ನನ್ನ ಮರ್ಯಾದೆ ಉಳಿಸಿದ್ರಿ, ತುಂಬಾ ಥ್ಯಾಂಕ್ಸ್. ನೋ ಥ್ಯಾಂಕ್ಸ್, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದು ತಪ್ಪು. ಆದ್ರೂ ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಿನ್ಗೆ ಸಹಾಯ ಮಾಡಿದೆ ಅಷ್ಟೇ. ಹಲೋ, ಇದಾರಣ್ಣ, ಒಂದ್ ನಿಮಿಷ. ಮೊಬೈಲ್ ರಾಜ ಸ್ಪೀಕಿಂಗ್. ಸಾಯಂಕಾಲ ಡೀಲ್ ಇದೆ ಮಚ್ಚೆ. ಸದ್ಯ ಪಿಕ್ಚರ್ ಅಲ್ಲಿ ಒಂದು ಹೊಸ ಸ್ಕೆಚ್ ಇದೆಯಂತೆ, ಅದನ್ನ ನೋಡಿ ಅದೇ ತರ ಡೀಲ್ ಮಾಡೋಣ. ಓಕೆ, ಇಡು ಫೋನ್. ಮಗ, ಒಂದ್ ಐದು ಟಿಕೆಟ್ ತಗೊಂಬರು. ಆಯ್ತಣ. ಅಣ್ಣ, ಹೌಸ್ಫುಲ್ ಆಗಿದೆ. ಅಯ್ಯೋ, ನನ್ನ ಟಿಕೆಟ್. ಅಣ್ಣ, ಎರಡು ಟಿಕೆಟ್ ಇದೆ. ಮೂರು ಟಿಕೆಟ್ ಕೊಡು. ಗುಂಡು, ದುಡ್ಡ್ಯಾರು? ನಿಮ್ಮ ಅಪ್ಪ ಕೊಡ್ತಾನ? ನಾನು ಯಾವ ಯಾರು ಅವನು ಗೊತ್ತಾ? ನನ್ನ ಹತ್ರ ದುಡ್ಡು ಕೇಳ್ತೀಯ? ಮೊದಲು ಪಸರಾಗಿ ಆಮೇಲೆ ನೋಡ್ಕೊಳ್ಳೋಣ. ಅಯ್ಯ ಶಿವು, ನಿನ್ಗೆ ಎಷ್ಟು ಸರ್ ಹೇಳೋದು ಥಿಯೇಟರ್ ಹತ್ರ ಕಾಣಿಸ್ಕೋಬಾರ್ದು ಅಂತ? ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ತಗೊಂಡೋಗಿ ಮುಚ್ಚಿ ಹಾಕ್ಬಿಡ್ತೀನಿ. ಬ್ಲಾಕ್ ಟಿಕೆಟ್ ಮಾರೋದು ತಪ್ಪು ಗೊತ್ತಾ? ಯಾವ್ದು ಸರ್ ತಪ್ಪು? ನಿಯತ್ತಿಂದ ಜನರಿಗೆ ಮುಖ ತೋರಿಸಿ ಓಟ್ ತಗೊಳ್ಳೋಕೆ ಯೋಗ್ಯತೆ ಇಲ್ಲದೆ ಲಕ್ಷಾಂತರ ರೂಪಾಯಿ ಸುರಿದು ಬ್ಲಾಕ್ ನಲ್ಲಿ ರಾಜಕೀಯ ಟಿಕೆಟ್ ತಗೊಂಡು ದೇಶನ ಕೊಳ್ಳೆ ಹೊಡಿತಾ ಇದಾರಲ್ಲ, ಅದ್ ಸರ್ ದೊಡ್ಡ ತಪ್ಪು. ಈ ರಿಸರ್ವೇಶನ್ ಕಾಲದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಓದಿಸೋದು ಕಷ್ಟ ಅಂತ ಅದ್ರಲ್ಲಿ ಎಷ್ಟೋ ಜನ ವಿದ್ಯಾವಂತರು ಡೊನೇಷನ್ ಕಟ್ಟಕ್ಕಾಗದೆ ಫೈನಲ್ ಟಿಕೆಟ್ ತಗೊಂಡು ಹೋಗ್ತಾ ಇದಾರೆ. ನಮಗಂತೂ ಎಜುಕೇಶನ್ ಇಲ್ಲ, ಡೊನೇಷನ್ ಇಲ್ಲ, ರಿಸರ್ವೇಶನ್ ಇಲ್ಲ. ನಮಗ್ ಗೊತ್ತಿರೋದು ಈ ಬ್ಲಾಕ್ ಟಿಕೆಟ್ ಒಂದೇ ಸರ್. ನಿಜ ಹೇಳಿದ್ರೆ ಕೋಪನೆ, ರೋಲ್ ಕಾಲ್ ಕೊಟ್ರೆ ತಣ್ಣಗಿರ್ತೀರಾ, ಇಲ್ಲಾಂದ್ರೆ ಫಿಟ್ ಮಾಡ್ತೀನಿ ಅಂತ ಆವಾಸ್ ಹಾಕ್ತೀರಾ. ಈಗ ನ್ಯಾಯ ಸರ್, ತಗೊಳ್ಳಿ ಸರ್. ಬೇಡ ಬೇಡ, ನಿನ್ನ ಟಿಕೆಟ್ ಫಿಲಾಸಫಿ ಬಹಳ ಚೆನ್ನಾಗಿದೆ. ನಿನ್ನ ಹತ್ರ ರೋಲ್ ಕಾಲ್ ತಗೊಂಡ್ರೆ ಜನ ನನ್ ಮುಟ್ಟಾಳ ಅಂತಾರೆ. ಬೊಗಳು ನನ್ನ ಮಗನೇ. ಎಲ್ಲೋ ಶಿವ, ಬೆಳಗಿಂದ ಸಾಯಂಕಾಲದವರೆಗೂ ನಿನ್ ಹೋಟೆಲ್ಲೇ ಬಿದ್ದಿರ್ತಾನೆ ಶಿವ, ಗೊತ್ತಿಲ್ವಾ ನಿಂಗೆ? ಹಿಂದೆ ಮುಂದೆ ಕೃಪಾ ದೇವ್ರು ಬಾಯ್ ಬಿಡ್ತಾನೆ. ಲೇ ರಾಜ, ಇಷ್ಟೊತ್ತಾದ್ರೂ ಇನ್ನೂ ಗುಚ್ಚಿನಾಯ್ ತರ ಅಲಿತಾನೆ ಇದೆಯಲ್ಲ, ಏನೋ ನಿನ್ ಪ್ರಾಬ್ಲಮ್. ನನಗ್ ನೀನೇ ಒಂದ್ ದೊಡ್ಡ ಪ್ರಾಬ್ಲಮ್. ರಾತ್ರಿ ಎಲ್ಲ ಹುಡುಕಾಡ್ದೆ, ನಿನ್ನ ಎತ್ತಬೇಕು ಅಂತ ಊರೆಲ್ಲ ಸುತ್ತಾಡ್ದೆ, ಸಿಕ್ಬಿಟ್ಟಲ್ಲ. ಹೊಡಿಬೇಕಾದ್ರೆ ಮೀಟರ್ ಇರ್ಬೇಕು. ನೀನು ಹಾಫ್ ಮೀಟರ್ ನನ್ನ ಮಗ.
ಇನ್ನೊಂದ್ಸಾರಿ ಸ್ಕೋಪ್ ತಗೊಳ್ಳಕ್ಕೆ ಇದೇ ರೀತಿ ಕಿರಿಕ್ ಮಾಡಿದ್ರೆ ನಿನ್ನ ಹರಿಶ್ಚಂದ್ರ ಘಾಟ್ಗೆ ಕಳಿಸ್ಬಿಡ್ತೀನಿ. ಹುಷಾರ್. ಈ ದೇವಸ್ಥಾನಕ್ಕೆ ಮಿನಿಸ್ಟರ್ ಬರ್ತಾ ಇದಾರೆ, ಯಾರಾದ್ರೂ ಬಾಂಬ್ ಇಟ್ಟಿದ್ರೇನೋ ಅಂತ ಸರ್ಚ್ ಮಾಡ್ತಾ ಇದೀವಿ. ಇಲ್ಲಿ ಯಾರು ಸ್ವಾಮಿ ಬಾಂಬ್ ಬಿಡ್ತಾರೆ? ಇಂಥ ಜಾಗದಲ್ಲೇ ಬಾಂಬ್ ಬಿಡೋದು? ಈಗ ನೀವು ದಾರಿ ಬಿಡಿಲ್ಲ ಅಂದ್ರೆ ಅನುಮಾನದ ಮೇಲೆ ನಿಮ್ಮನ್ನೇ ನಮ್ಮ ಕಷ್ಟ ತಗೋಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ? ಬಂದ್ರೆ ಈ ಕಡೆ. ಇದು ಪವಿತ್ರವಾದ ದೇವಸ್ಥಾನ, ಪೊಲೀಸ್ನವರೇ ಆಗಿರ್ಲಿ ಮಿನಿಸ್ಟ್ರೇ ಆಗಿರ್ಲಿ ಅಧಿಕಾರದಲ್ಲಿದ್ದ ಮಾತ್ರಕ್ಕೆ ನಾಯಿಗಳನ್ನ ಕರ್ಕೊಂಡು ಬೂಟ್ಸ್ ಕಾಲ್ನಲ್ಲಿ ದೇವಸ್ಥಾನ ಒಳಗೆ ಬಂದು ಈ ಪವಿತ್ರವಾದ ಜಾಗನ ಅಪವಿತ್ರ ಮಾಡಕ್ಕೆ ನಾವು ಬಿಡೋದಿಲ್ಲ. ನಮ್ಮನ್ನು ತಡೆಯಕ್ ನೀವ್ ಯಾರ್ರಿ? ಮಿನಿಸ್ಟರ್ ಬರೋದ್ರೊಳಗಡೆ ಬಾಂಬ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲೇಬೇಕು, ಮಾಡೇ ಮಾಡ್ತೀವಿ ಸರ್. ಅವನೊಬ್ಬ ಆಫ್ಟರ್ ಆಲ್ ಕ್ರಿಮಿನಲ್ ಮಿನಿಸ್ಟರ್, ಬಾಂಬ್ ಇಡ್ತಾರಂತ ಗೊತ್ತಾದ್ರೆ ಇಲ್ಲಿಗೆ ಬರ್ತಾನ? ಬಾಗ್ಲು ಹಾಕೊಂಡು ಮನೇಲಿ ಮಲಗಿತ್ತಾನೆ. ಯಾವನಯ್ಯ ನೀನು? ಮಿನಿಸ್ಟರ್ ಬಂದ್ರೆ ಸಾಕು ಅಂತ ಜನ ಕಾಯ್ತಾ ಇರ್ತಾರೆ, ಬರೋ ಮಿನಿಸ್ಟರ್ ತಡೆದು ಅವ್ರಿಗೆ ಅವಮಾನ ಮಾಡ್ಬೇಕು ಅಂತ ಇದ್ಯಾ? ನಾವ್ ಯಾರನ್ನೂ ಅವಮಾನ ಮಾಡ್ತಾ ಇಲ್ಲ. ರಾಜಕಾರಣಿಗಳು ಕೊಟ್ಟಿರೋ ಭಿಕ್ಷೆಯಿಂದ ಕಟ್ಟಿದ ದೇವಸ್ಥಾನ ಇದಲ್ಲ, ಈ ಏರಿಯಾ ಜನ ಬೆವರು ಸುರಿಸಿ ಕೊಟ್ಟಿರೋ ಹಣದಿಂದ ಕಟ್ಟಿದ ದೇವಸ್ಥಾನ ಇದು. ನೀವಾಗಿ ನೀವು ಗೌರವದಿಂದ ಹೋದ್ರೆ ಸರಿ, ಯಾವನಾದ್ರೂ ಬೂಟ್ ಕಾಲ್ನಲ್ಲಿ ಒಳಕ್ಕೆ ಒಂದು ಹೆಜ್ಜೆ ಇಟ್ರೆ ಅವನ್ ಕಾಲಿರಲ್ಲ. ಇನ್ಸ್ಪೆಕ್ಟರ್ ಸರ್, ಏನಿದೆಲ್ಲ? ಸರಿ ಸರ್, ಚೆಕ್ ಮಾಡಕ್ ಬಿಡ್ತಾ ಇಲ್ಲ ಈ ಚಪ್ಪರ್ ನನ್ನ ಮಗ. ಈ ಕೈ ಮುರಿದ್ರೆ ತೊಳ್ಕೊಳ್ಳೋ ಕೈಯಲ್ಲಿ ಊಟ ಮಾಡ್ಬೇಕಾಗುತ್ತೆ. ಪ್ಲೀಸ್ ನೀವು ಒಟ್ಟೋಗಿ ಸರ್. ಇವನು ದಯವಿಟ್ಟು ನನ್ನ ಟಸ್ಟ್ ಹಾಳು ಮಾಡ್ಬಿಡಿ, ಹೋಗಿ. ನೋಡಿ, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಇವ್ರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ. ನಿನ್ನ ಹೆಸರೇನು? ಶ್ರೀರಾಮ್ಪುರ ಶಿವ. ವೆರಿ ಗುಡ್. ಸಂಪ್ರದಾಯ ಬಗ್ಗೆ ನೀನ್ ಇಟ್ಕೊಂಡಿರೋ ಗೌರವಕ್ಕೆ ನಾನು ಹ್ಯಾಟ್ಸ್ ಆಫ್ ಮಾಡ್ತೀನಿ. ನಿನ್ನಂತ ಒಬ್ಬ ಹುಡುಗ ಒಂದೊಂದು ಊರಲ್ಲಿದ್ರೆ ಆ ಊರೇ ರಾಮರಾಜ ಆಗುತ್ತೆ. ರೋಹಿತ್ರೆ, ಮಂಗಳಾರತಿ ಮಾಡಿ ಬನ್ನಿ. ಒಂದ್ ನಿಮಿಷ. ಬನ್ನಿ ಶಿವ. 5 ವರ್ಷದಿಂದೆ ಅದೇ ಸ್ಲಮ್ಮಲ್ಲಿ ಒಂದೇ ಒಂದು ಓಟ್ನಿಂದ ನಾನು ಗೆದ್ದಿದ್ದೆ. ನನ್ನ ಮೇಲೆ ಈಗಾಗಲೇ ಕರಪ್ಷನ್ ಜಾಸ್ತಿ ಇದೆ, ಇದೇ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ನಂದು ಎಲ್ಲಿ ಇಕ್ಲಿ ಅಂತ ಅಪೋರ್ಚುನಿಟಿಗಳು ಕಾಯ್ತವ್ರೆ. ನಾನೇನಾದ್ರೂ ಈ ಸಲ ಸೋತೋದ್ರೆ ಸೆಂಟ್ರಲ್ ಜೈಲ್ ತೋರಿಸೋದು ಗ್ಯಾರಂಟಿ. ನಾನು ಸೆಂಟ್ರಲ್ ಜೈಲ್ ಹೋಗ್ಬಾರ್ದು, ಪಾರ್ಲಿಮೆಂಟಿಗೆ ಹೋಗ್ಬೇಕು. ಅವನ ಹೆಸರು ಕೇಳಿದೆ, ಆ ಏರಿಯಾನೇ ಅವನ ಹೆಸರು ಹೇಳ್ತು. ಆ ಏರಿಯಾಗ ಅವನೇ ರಾಜ. ಅವನೊಬ್ಬನ ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಆ ಸ್ಲಮ್ಮಲ್ಲಿರೋ 20,000 ಓಟ್ ನಮ್ಮ ಕೈಯಲ್ಲಿರುತ್ತೆ. ಅಶೋ ಒಂಥರ ಸೆಂಟ್ರಲ್ ಗೌರ್ಮೆಂಟ್ ಬಂಪರ್ ಲಾಟರಿ ಟಿಕೆಟ್ ಇದ್ದಾಗೆ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಆ ಟಿಕೆಟ್ ನನಗೆ ಬೇಕು. ಇಲ್ಲಿ ಶಿವ ಯಾರೋ? ಯಾವನವನು? ಶಿವ ಅಂದ್ರೆ ನೀನೇನಾ? ನಾನ್ ಯಾರೋ ಅನ್ಕೊಂಡಿದ್ದೆ. ಈ ಲೋಕಕ್ಕೆ ಎರಡೇ ಶಿವ, ಒಂದು ಅವನು ಇನ್ನೊಂದು ಇವನು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡು. ಯಾರ್ ಬೇಡ ಅಂದ್ರು? ಇನ್ನು ಎಷ್ಟ್ ದಿನ ಅಂತ ಬ್ಲಾಕ್ ಟಿಕೆಟ್ ಮಾಡ್ಕೊಂಡಿರ್ತೀಯ ಶಿವು? ಯೋಚನೆ ಮಾಡು, ನಮ್ಮ ಅಣ್ಣ ಮಿನಿಸ್ಟ್ರು, ಪರ್ಸನಲ್ ಆಗಿ ಮಾತಾಡ್ಬೇಕು, ಕರ್ಕೊಂಡು ಮಾ ಅಂತಿದ್ದಾರೆ. ಈ ಶಿವುಗೆ ಚಮಚಾಗಿರಿ ಮಾಡಿ ಅಭ್ಯಾಸ ಇಲ್ಲ, ರಾಜಕೀಯ ಶೋಕಿನೂ ಇಲ್ಲ. ನನ್ನ ಅಡ್ಡಕ್ಕೆ ಬಂದಿದೀಯಾ ಅಂತ ಮರ್ಯಾದೆಯಾಗಿ ಹೇಳ್ತಿದ್ದೀನಿ. ಇಲ್ಲಿಂದ ರೈಟ್ ಹೇಳು. ಎಷ್ಟೋ ಜನ ತಮ್ ಕೆಲಸ ಆಗ್ಬೇಕು ಅಂತ
ಮಿನಿಸ್ಟರ್ ಮನೆ ಬಾಗಿಲು ಮುಂದೆ ಕಾಯ್ತಾ ಬಿದ್ದಿರ್ತಾರೆ. ಅಂತಾದ್ರಲ್ಲಿ ನಾನು ನಿನ್ನ ಅಡ್ಡಕ್ಕೆ ಬಂದು ಕರೆದ್ರು ಬರಲ್ಲ ಅಂತೀಯಾ? ಎಷ್ಟೊತ್ತಿಗಾಕೊ. ಇದು ಜಸ್ಟ್ ಸ್ಯಾಂಪಲ್ ಮಾತ್ರ. ಈ ಗಾಡಿನ ಗ್ಯಾರೇಜ್ ಬಿಟ್ರೆ ಅಟ್ಲೀಸ್ಟ್ ರೆಡಿ ಆಗುತ್ತೆ. ಅದೇ ನಿನ್ನ ಹಾಸ್ಪಿಟಲ್ ಕಳಿಸಿದ್ರೆ ರೆಡಿನೇ ಆಗ್ಬಾರ್ದು. ಹಾಗ ವಾಂಚ್ ಬಿಡ್ತೀನಿ. ಏಯ್, ಏನ್ ಅರ್ಥ ಆಗ್ಲಿಲ್ವಾ? ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕುಯ್ದ್ರೆ ನನ್ ಮಗನೇ. ಮನೆಗೆ ಹೋಗಿ ಕನ್ನಡಿಲಿ ನಿನ್ ಮುಖ ನೋಡಿದ್ರೆ ತಿಕಾತಾರ ಕಾಣಿಸ್ಬೇಕು. ಹೋಗಿದ್ ಕೆಲ್ಸ ಏನಾಯ್ತಾ? ಏನಾಯ್ತಾ? ನಿನಗ್ ನನ್ ಮುಖ ಮುಖ ತರ ಕಾಣಿಸುತ್ತಾ ಅಥವಾ ತಿಕ್ಕ ತರ ಕಾಣಿಸುತ್ತಾ? ಏನ್ ಹೇಳ್ತಿದ್ಯಾ ನೀನು? ಹಾಗಂತ ಆ ಶಿವನ ಹೇಳ್ಕೊಳ್ತಾ. ರಾಜಕೀಯದಲ್ಲಿ ಈ ಎಮೋಷನ್ ವರ್ಕೌಟ್ ಆಗಲ್ಲ. ಅದಕ್ಕೆ ಇದಿರ್ಬಾರ್ದು ತಲೆ ತಲೆ ಇರ್ಬೇಕು. ಆ ಟಿಕೆಟ್ ಹೆಂಗ್ ತಗೋಬೇಕು ಅಂತ ನನಗ್ ಗೊತ್ತು. ಬನ್ನಿ, ಅಸೆಂಬ್ಲಿ ಟೈಮ್ ಆಯ್ತು. ಇವನ್ ಹೇಳಿದ ತರ ನಾನೇನಾದ್ರೂ ತಲೆ ಉಪಯೋಗಿಸಿದ್ರ ನನ್ ಮುಖ ನಾನ್ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ನಮ್ಮ ದೇಶವನ್ನ ಜಪಾನ್ ದೇಶ ಮಾಡ್ಬೇಕು ಅಂತ ಹೊರಡ್ತಾ ಇದ್ದೀನಿ. ನಮ್ ದೇಶನ ಬ್ರಿಟಿಷ್ನವ್ರು ಹಾಳು ಮಾಡಿದ್ ಸಾಕು, ನೀವ್ ಏನಕ್ಕೋಸ್ಕರ ಸ್ಕೆಚ್ ಆಗ್ತಾ ಇದ್ರ ಅನ್ನೋದನ್ನ ಬಗ್ಗೆ. ನನ್ನನ್ನ ನಂಬಿದವರು ಸದಾ ಸಂತೋಷದಿಂದ ಇರ್ಬೇಕು, ಸದಾ ಸುಖವಾಗಿರ್ಬೇಕು. ದಟ್ಸ್ ಮೈ ಆಂಬಿಷನ್. ಅದಕ್ಕೋಸ್ಕರನೇ ಎಲ್ಲಾ ಹಂತದಲ್ಲೂ ಎಲ್ಲಾ ಇಲಾಖೆಲೂ ಕಂಪ್ಯೂಟರ್ ತರಬೇಕು. ಎಕ್ಸ್ಕ್ಯೂಸ್ ಮೀ, ಸೂಪರ್ ಐಡಿಯಾ. ಅದಕ್ಕೆ ಒಂದು ಟಿಕೆಟ್ ಬೇಕು. ಟಿಕೆಟಾ? ಅಷ್ಟೇನಾ? ಮಾರ್ನಿಂಗ್ ಶೋಗ ಮ್ಯಾಟ್ನಿಗ ಹಿಮಾಲಯನ ಕೆಂಪೇಗೌಡನ ವಿಧಾನಸೌಧ ಟಿಕೆಟ್ ಬೇಕು. ವಿಧಾನಸೌಧಕ್ಕ? ಏನೋ ಅರ್ಥ ಆಯ್ತು. ಅದೇ ಇವ್ನು ಲೂಸು ಅಂತ. ಮಜ್ಜೆ ಏನ್ದೇವ್ರು? ಆ ಟಮಟೆ ಅವ್ರಿಗೊಂದು ನೂರು ತಳ್ಳಿ. ಅಕ್ಕಪಕ್ಕ ಜನಗಳೆಲ್ಲ ಸೇರಂಗ್ ಬಡಿಯ ಕೇಳ. ಆಗ್ಲಣ್ಣ, ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ಎಲ್ಲ ನಿಮ್ಮೇಲೆ ಬೀಳಿ. ಏಯ್, ಆಗ್ಲ ಎರಡೇಟು. ಗಾದಿ ಬಟ್ಟೆ ಹಾಕಿದ್ಮೇಲೆ ನಿನ್ ಲೆವೆಲ್ ಚೇಂಜ್ ಆಗ್ಬಿಡ್ತಲ್ಲ ಗುರು. ರಾಜಕೀಯದಲ್ಲಿ ಈ ತರ ಬಿಲ್ಡಪ್ ಇರ್ಬೇಕು ಮಚ್ಚಿ. ಅಂದ್ರೆ ಸೀರೆ ಪಂಚೆ ಎಂಡ ಸಾರಾಯಿ ಕೊಡ್ಸಿ ಬಸ್ಸಲ್ಲಿ ಲಾರಿಲಿ ಜನನ್ ಕರ್ಕೊಂಡ್ ಬಂದಂಗ್ ಅಲ್ವಾ? ಬೇಕು ನಿನ್ನ ಆಶೀರ್ವಾದ ಗುರು. ಏನ್ ಸರ್, ಮಿನಿಸ್ಟರ್? ನೆಕ್ಸ್ಟ್ ನಾನು ಎಂ ಎಲ್ ಎ ಆಯ್ತಾ ಇದ್ದೀನಿ. ನಮಸ್ಕಾರ ಸಾಹೇಬ್ಗೆ. ಏನಾಯ್ತು, ಹೊಸ ವೇಷ? ಚಿಲ್ರೆ ಗಿಲ್ರೆ ಏನಾದ್ರು ಬೇಕಾಗಿತ್ತ? ಚಿಲ್ರೆನ ಈ ಗೆಟಪ್ಗೆ? ನಂಗೊಂದು ಟಿಕೆಟ್ ಬೇಕು ಸರ್. ಯಾವ ಪಿಕ್ಚರ್ಗೋ? ಪಿಕ್ಚರ್ಗಲ್ಲ ಸರ್, ರಾಜಕೀಯ ಟಿಕೆಟ್. ಏನ್ ಹೇಳ್ತಾ ಇದೀಯ ನೀನು? ಅಲ್ಲ ಸರ್, ನನ್ ಜೊತೆ ಚಾಕು ಚೂರು ಹಿಡಿದವರಲ್ಲ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ಎ ಸಿರಿಮಲ್ ಮಜಾ ಮಾಡ್ತಾ ಇದಾರೆ. ನಾನು ಇನ್ನೂ ಚಮಚಾಗಿರಿ ಮಾಡ್ಕೊಂಡು ರೋಡ್ ರೋಡ್ ಅಲ್ಲಿತಾ ಇದ್ದೀನಿ. ನೀವು ಮನಸ್ಸು ಮಾಡಿ ನಂಗೊಂದು ಟಿಕೆಟ್ ಕೊಡಿಸಿದ್ರೆ ನಾನು ಎಲೆಕ್ಷನ್ ಅಲ್ಲಿ ಗೆದ್ದು ಆ ದುನಿಯಾ ನೋಡ್ತೀನಿ ಸರ್. ಅಲ್ಲ ಕಣು, ಅಷ್ಟು ಸುಲಭ ಕೊಡಕ್ಕೆ ಅದೇನು ಸಿನಿಮಾ ಟಿಕೆಟ್? ಕ್ಯಾಬಿನೆಟ್ ಅಲ್ಲ ಅವನು ಯಾರು? ಪಕ್ಷಕ್ಕಾಗಿ ಏನ್ ದುಡ್ಡಿದಾನೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ಹೇಳಲ್ಲ ಪಟ್ಟಿ ಓದೋ. ವಿರೋಧ ಪಕ್ಷಕ್ಕೆ ಬೇಕು
ನೋಡಿದ್ರೆ ಸರ್ ಸರ್ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನಿಮ್ ಪಕ್ಷಕ್ಕೋಸ್ಕರ ಎರಡು ಮರ್ಡರ್ ಮಾಡ್ಲಿಲ್ವಾ ಅದ್ಯಾವಳ ನಿಮ್ ಬಗ್ಗೆ ಗೀಚಿದ್ಲು ಅಂತ ಅವಳನ್ನ ಎತ್ತಕೊಂಡು ವ್ಯವಹಾರ ಮಾಡಿ ಎರಡು ತೆಗಿಲಿಲ್ವಾ ಇದಕ್ಕಿಂತ ಒಳ್ಳೆ ರಿಪೋರ್ಟ್ ನಿಮ್ ಪಕ್ಷಕ್ಕೆ ಏನ್ ಬೇಕು ಸರ್ ಅರೆ 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 ನೀನ್ ಮಾಡಿದೆಲ್ಲ ಜುಜುಬಿ ಕಣೋ ನಾನು ಈ ಲೆವೆಲ್ ಬರೋದಕ್ಕೆ ಏನೇನ್ ಮಾಡಿದೀನಿ ಗೊತ್ತಾ ಅದೆಲ್ಲ ಈಗ ಹೇಳಿ ಏನು ಸುಖ ಇಲ್ಲ ನೋಡೋ ನಾಳೆ ಕಾಲೇಜ್ ಎಲೆಕ್ಷನ್ ಅಲ್ಲಿ ನಮ್ಮ ತಮ್ಮ ನಿಂತ್ಕೊಂಡಿದ್ದಾನೆ ಕಾಲೇಜಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ಇವನ್ನ ಗೆಲ್ಸು ನನ್ನ ಅಸೆಂಬ್ಲಿಗೆ ಹೋಗ್ಬಿಟ್ಟು ನನ್ನ ತಮ್ಮ ಗೆದ್ದಿದ್ದಕ್ಕೆ ಇವನೇ ಕಾರಣ ಸ್ಟೂಡೆಂಟ್ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ ಅಂತೇಳಿ ಇವನು ಟಿಕೆಟ್ ಕೊಡಿ ಅಂತ ಫಸ್ಟ್ ಗೇರ್ ಹಾಕ್ತೀನಿ ಅರೆ ಅರೆ ಅಣ್ಣ ನಿನ್ ಕೈಲಿ ಆಯ್ತಾ ನನ್ನ ಟಿಕೆಟು ಬ್ರದರ್ ಬೋಲೋ ಗಣ ಪ್ರಸಾದ್ मग मिनिस्टर तम अपोजिट आगे निंकोंडे अंत राजस्थान रईट हेल्ब राजा ऐन मोबाइल राजा कई मेले ऐन अदागिरुत्ते रिलैक्स Dear students, everybody listen to me. In 1 hour time ide. Astralli Amar Chandan barlila andre Jade Prasad avarna avirodhavagi aayke madalagutte. ಅಮರ್ಚಂದ್ ಜೈನ್ ಐ ಸಿ ಇನ್ನು 15 ನಿಮಿಷ ಟೈಮ್ ಇದೆ ಕಮ್ ಇನ್ ರಾಜಕೇಂದ್ರೆ ಹುಡುಗಿನ ರೂಮಲ್ಲಿ ಹಾಕೊಂಡು ವ್ಯವಹಾರ ಮಾಡ್ದಂಗಲ್ಲ ಶಿವ ನಿದ್ರೆ ಹಾಕೊಂಡು ತಪ್ಪು ಮಾಡ್ಬಿಟ್ರಿ ನಮ್ ಕಡೆ ಅವ್ರು ಓಡದ ಚಿಂತೆ ಮಾಡಿದ ಕ್ಯಾಂಡಿಡೇಟ್ನ ಮತ್ತೆ ರೀಲ್ಸ್ ಗೆಲ್ಸಿದಾನಂದ್ರೆ ಅವನೇ ಕಣೋ ರಿಯಲ್ ಹೀರೋ ರಾಜಕೀಯ ಮಾಡಕ್ಕೆ ತಲೆ ಬೇಕು ತಲೆ ಆರ್ಡಿನರಿ ಬ್ರೈನ್ ವರ್ಕೌಟ್ ಆಗಲ್ಲ ಕ್ರಿಮಿನಲ್ ಬ್ರೈನ್ ಬೇಕು ಸಾಹೇಬ್ರೆ ಶಿವ ಯಾವ ಆಪೋಸಿಟ್ ಪಾರ್ಟಿ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ಅಸೆಂಬ್ಲಿಲಿ ಇವತ್ತು ಆಪೋಸಿಟ್ ಪಾರ್ಟಿ ಹತ್ರ ಮಾತಾಡಬೇಕಾಗಿದೆ ಟೈಮ್ ಆಯ್ತು ನಡೀರಿ ಹೋಗೋಣ ಇವನ್ ಇದೆ ತರ ಬ್ರೈನ್ ಬ್ರೈನ್ ಅಂತ ನಿಗರ್ತಾ ಇದ್ರೆ ಬನ್ನೂರ್ ಕುರಿ ಬ್ರೈನ್ ತಿಂದಂಗ ತಿಂದಾಕ್ ಬಿಡ್ತಾನ ಶಿವ ನೋಡು ಮೊಬೈಲ್ ರಾಜಾ ಇವನ್ ಹೇಳಿದ ಕೆಲಸ ಮಾಡಬೇಕಾದ್ರೆ ನಾ ಹುಷಾರಾಗಿರಬೇಕು ಅಷ್ಟೇ ಹಲೋ ಏನಕ್ಕೆ ಟಿಕೆಟ್ ವಿಷಯ ಏನಾಯ್ತು ಮಾಮು ಆ ಬ್ಲ್ಯಾಕ್ ಟಿಕೆಟ್ ಇಂದ ನನ್ನ ರಾಜಕೀಯ ಟಿಕೆಟ್ ಮಿಸ್ ಆಗ್ತಿದೆ ಕಣೋ ಆ ನನ್ನ ಮಗನ ಹೆಂಗಾದ್ರೆ ಎತ್ತಬೇಕಲ್ಲ ಮಾಮು ವಾಸ್ತವ ಪಿಕ್ಚರ್ ಅಲ್ಲಿ ಒಂದು ಹೊಸ ಸ್ಕೆಚ್ ಇದೆ ಅಂತೆ ಹೊಸ ಸ್ಕೆಚ್ ಆ ಮತ್ತೆ ಈ ಟಿಕೆಟ್ ಬುಕ್ ಮಾಡು ಫ್ರೆಂಡ್ಸ್ ಆ ಟಿಕೆ ಟಿಕೆ ಶೇಡೋ ಕಟ್ಟೋ ಬಂಗ್ ಇದ್ದಲೇ ಆಪ್ಕಿಲೇ ಮೌತಾ ಚಾಲೇ ಇದೇನ ಇದು ಬಂಗಾ ತುಜೆ ತುಲೇ ಹ್ಮ್ ತುಪಿ ಏ ಬಂಗ್ ಅರೇ ರೇ ಏ ಬಂಗ್ ನೇ ರೇ ಬಂಗ್ ಲೇನೆ ಸೇ ಬಹುತ್ ಬಾತ್ ಜಾನ್ತಾ ಹೈ ಓ ಬಂಗ್ ಅಚ್ಚಾ ಲೇ बना के ले जा मुझे ले जा वाह रे वाह इस
ಅವೆಲ್ಲ ಕ್ಯಾ ಚೀಸ್ ಹೈರೆ ಬಾರಮ್ಮ ಬಾರಮ್ಮ ಬಂಗಾರ ಕೊಕ್ಕರ್ ಕೋಳಿ ದೀವಾನ ನಾನಮ್ಮ ಮತ್ತಮ್ಮ ಮತ್ತಮ್ಮ ಮುದ್ದಾದ ಮೊಟ್ಟೆ ಕೋಳಿ ಮಸ್ತಾನ ನಾನಮ್ಮ ಹೇ ಮಿಂಚಿದೆ ಮಿಂಚಿದೆ ಕಣ್ಣಲ್ಲೇ ಚುಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ ಹುಚ್ಚದ್ದು ಚಿತ್ತಾರೆ ಭಂಗಿಯ ಗುಂಗೇರಿದೆ ಬಾರಮ್ಮ ಬಾರಮ್ಮ ಬಂಗಾರದ ಕೊಕ್ಕರ ಕೋಳಿ ದೀವಾನ ನಾನಮ್ಮ ಮತ್ತಮ್ಮ ಮತ್ತಮ್ಮ ಮುದ್ದಾದ ಮೊಟ್ಟೆ ಕೋಳಿ ಮಸ್ತಾನ ನಾನಮ್ಮ ಹೇ ಮಿಂಚಿದೆ ಮಿಂಚಿದೆ ಕಣ್ಣಲ್ಲೇ ಚುಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ ಹುಚ್ಚದ್ದು ಚಿತ್ತಾರೆ ಭಂಗಿಯ ಗುಂಗೇರಿದೆ ಭಜನ ಕೋಳಿ ಕೂಡಿ ಹಾಡುವ ಹಾರಿ ತೆಲುವ ಬಾಬಾ, ನೀನ್ ತಿನ್ನೋ ಅನ್ನದಲ್ಲಿ ಉಪವಾಸ ಬಿತ್ತು,
ನಮ್ಮನ್ನ ಸಾಕಿ ಸಲಹಿ ಬೆಳೆಸಿದೆ. ಆದ್ರೆ ಇವತ್ತು ನೀರು ಪ್ರಾಣ ಬಿಡುವಾಗ ಕೊನೆ ಗಳಿಗೆಯಲ್ಲಿ ಒಂದ್ ತೊಟ್ಟು ನೀರು ನಿನ್ ಬಾಯಿಗೆ ಬಿಡಕ್ಕಾಗ್ಲಿಲ್ವಲ್ಲ. ನಾವು ಪಾಪಿಗಳು ಬಾಬಾ, ಪಾಪಿಗಳು. ಶಿವ, ನೀನೇ ಧೈರ್ಯ ಕಳ್ಕೊಂಡ್ರೆ ಹೇಗ ಮುಂದಾಗ್ಬೇಕಾದ ಕಾರ್ಯ ನೋಡಪ್ಪ. ಮಿನಿಸ್ಟರ್ ಬರ್ಕ್ ಎಷ್ಟಾಗುತ್ತೆ ಏನೋ? ಸತ್ತು ತುಂಬಾ ಹೊತ್ತಾಗಿದೆ ಸರ್, ಬೇಗ ಶವ ಸಂಸ್ಕಾರ ಮಾಡಬೇಕು. ದಯವಿಟ್ಟು ಅವಕಾಶ ಮಾಡ್ಕೊಡಿ ಸರ್. ಮಿನಿಸ್ಟರ್ ರೋಡ್ ಕ್ರಾಸ್ ಮಾಡೋವರೆಗೂ ನಾವೇನು ಮಾಡಕ್ಕಾಗಲ್ಲ. ಮೇಲಿಂದ ಆರ್ಡರ್ ಬಂದಿದೆ. ನಿಮ್ ಮಿನಿಸ್ಟರ್ ಇನ್ನ ಅವ್ನ ಮನೆ ಕಾಂಪೌಂಡ್ ದಾಟಿರ್ತಾನೆ ಇಲ್ವಾ? ನೀವು ನೋಡಿದ್ರೆ 20 ಕಿಲೋಮೀಟರ್ ಉದ್ದಕ್ಕೂ ಟ್ರಾಫಿಕ್ ನ ಬಂದ್ ಮಾಡಿಟ್ಟಿದ್ರಲ್ಲ, ಈ ಟ್ರಾಫಿಕ್ ಅಲ್ಲಿ ಎಷ್ಟೋ ಜನ ಬದುಕಿರೋರು ಪ್ರಾಣದ ಜೊತೆ ಒದ್ದಾಡ್ತಿರ್ತಾರೆ ಗೊತ್ತೇನ್ರಿ ನಿಮ್ಗೆ? ಮಿನಿಸ್ಟರ್ ಬಂದು ಹೋಗೋದ್ರೊಳಗೆ ಎಷ್ಟೋ ಜನ ಸತ್ತು ಹೋಗಿರ್ತಾರೆ, ನಿಮಗೆ ಕೇರೇ ಇಲ್ಲ ಸರ್. ಅದು ಶವ ಸರ್, ಶವ ಸಂಸ್ಕಾರಕ್ಕಾದ್ರೂ ಅವಕಾಶ ಮಾಡ್ಕೊಡಿ ಸರ್. ಮಿನಿಸ್ಟರ್ ಪಾಸ್ ಆಗೋವರೆಗೂ ನಿಮ್ಮನ್ನ ಬಿಡಕ್ಕಾಗಲ್ಲ. ರಾಮನಾಮ್ 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 ನಮಸ್ಕಾರ ಸರ್. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಸರ್? ಅದು ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ರೋಡ್ ಮಧ್ಯದಲ್ಲಿ ಹೆಣ ಹಾಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ರ? ಏನಯ್ಯ ಮುಖ ನೋಡ್ತಾ ಇದ್ಯಾ? ಕ್ಲಿಯರ್ ಮಾಡ್ಸಯ್ಯ, ಅರ್ಜೆಂಟ್ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು ಸರ್? ಓಟ್ ಹಾಕಿ ಗೆಲ್ಸಿರೋ ಜನಗಳ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳಕ್ ಹೋಗ್ತಾ ಇದ್ದೀರಾ? ಬಡವರ ಹೊಟ್ಟೆನ ತುಂಬಸಕ್ ಹೋಗ್ತಾ ಇದ್ದೀರಾ? ಇಲ್ಲ ಒರಿಸ್ಸಾ ಸೈಕ್ಲೋನ್ ರಿಲೀಫ್ ಫಂಡ್ಗೋಸ್ಕರನೋ ಕಾರ್ಗಿಲ್ ರಿಲೀಫ್ ಫಂಡ್ಗೋಸ್ಕರನೋ ಹೋಗ್ತಾ ಇದ್ದೀರಾ? ಇದರಲ್ಲಿ ಯಾವುದಕ್ಕೂ ಅಲ್ಲ. ನೀವು ಎಣ್ಣೆ ಹೊಡಿಯೋಕ್ ಹೋಗ್ಬೇಕಾದ್ರೂ ರೋಡ್ ಬ್ಲಾಕ್ ಮಾಡಿಸ್ತೀರಾ. ನೀವು ಯಾರನ್ನಾದ್ರೂ ತಲೆ ಹಿಡಿಯೋಕ್ ಹೋಗ್ಬೇಕಾದ್ರೂ ರೋಡ್ ಬ್ಲಾಕ್ ಮಾಡಿಸ್ತೀರಾ. ಒಂದೇ ಒಂದು ಓಟಿಂದ ನೀನು ಈ ಸ್ಲಮ್ ಅಲ್ಲಿ MLA ಆಗಿ ಗೆದ್ದಲ್ಲ, ಆ ಕೊನೆ ಓಟು ಯಾರ್ದು ಅಂತ ಗೊತ್ತಾ? ಈ ಸತ್ತೋಗಿರೋ ಬಾಬಂದು. ಆ ಒಂದೇ ಒಂದು ಓಟಿಂದಾನೆ ನೀನೊಬ್ಬ ಮಿನಿಸ್ಟರ್ ಆಗಿರೋದು, ನಿನಗೆ ವಿಧಾನಸೌಧಕ್ಕೆ ಟಿಕೆಟ್ ಸಿಕ್ಕಿರೋದು. ನಿಮ್ಮಲ್ಲಿ ಯಾರಾದ್ರೂ ಸತ್ತೋದ್ರೆ ಸ್ಟೇಟ್ನೇ ಬಂದ್ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀರಾ. ನಮ್ಮಲ್ಲಿ ಯಾರಾದ್ರೂ ಸತ್ರೆ ನೀವು ಕೇರ್ ಮಾಡೋದೇ ಇಲ್ಲ. ನಾವು ಬದುಕಿರೋವಾಗ ಜೀವಂತ ಶವವಾಗಿ ಬದುಕಿರ್ಬೇಕು, ಸತ್ಮೇಲೆ ಶವ ಸಂಸ್ಕಾರ ಮಾಡೋಕ್ಕೂ ಕಾಯ್ಬೇಕು. ನಾವು ಭಾರತೀಯರು, ನಮ್ದು ಪ್ರಜಾಪ್ರಭುತ್ವ. ನೀವಿನ್ನು ಗರುಡಗಂಬ ತರ ನಿಂತ್ಕೊಂಡ್ರೆ ನಿಮ್ಮನ್ನ ಮೂರ್ ಕಾಸು ಕರದಾಕ್ಬಿಡ್ತಾನೆ. ಫಸ್ಟ್ ಹಾರ ತಗೊಂಡೋಗಿ ಹೆಣಕ್ಕಾಕಿ ಪಬ್ಲಿಕ್ ನಲ್ಲಿ ಸಿಂಪತಿ ಕ್ರಿಯೇಟ್ ಆಗುತ್ತೆ. ನಿಲ್ಸು ನಿನ್ ಶವರಾಜಕೀಯ. ಯಾವನೋ ಬೇವರ್ಸಿ ನನ್ ಮಗ, ನಿನ್ನಿಂದ ಏನೋ ಕೆಲಸ ಆಗ್ಬೇಕು ಅಂತ ನಿನಗೆ ಸನ್ಮಾನ ಮಾಡಿ ನಿನಗೆ ಹೂವಿನ ಹಾರ ಹಾಕಿದ್ದಾನೆ. ಅದನ್ನು ನಿನ್ ಚಮಚಾಗಲು ನಿನ್ ಕಾರ್ ಬ್ಯಾನೆಟ್ ಮೇಲೆ ಹಾಕಿದ್ದಾನೆ. ಅದನ್ನು ತಗೊಂಡು ಪವಿತ್ರವಾದ ಈ ಬಾಬನ ಶವದ ಮೇಲೆ ಹಾಕೋದಕ್ಕೆ ಬರ್ತಾ ಇದೆಯಲ್ಲ. ಈ ಬಾಬಾ ಯಾರಿಂದಲೂ ಯಾವತ್ತೂ ಸನ್ಮಾನ ಬಯಸಿಲ್ಲ. ಆ ಗಾಂಡು ಶೋಕಿ ಇರೋದು ನಿನ್ನಂತವರಿಗೆ. ತಗೋ. ಎತ್ಕೊಳ್ಳೋ.
ಜನಗಳ ಮುಂದೆ ನಿಮ್ಗೆ ಎಂತ ಅವಮಾನ ಮಾಡ್ಬಿಟ್ಟ ಸಾಹೇಬ್ರೆ. ಬರೇ ಅವಮಾನ ಅಲ್ಲ, ಸತ್ತ ಹೆಣ ಮೇಲಿದ್ದ ಹಾರನ ನಿಮ್ ಕುತ್ತಿಗೆಗೆ ಹಾಕಿ ನಿಮ್ಮನ್ನು ಹೆಣ ಮಾಡ್ಬಿಟ್ಟಲ್ಲ ಸಾಹೇಬ್ರೆ. ಹುಚ್ಚರ ಸಾಕು, ಈ ಯಾಕ್ರ ಫಸ್ಟ್ ಡೇಟ್ ಆಗದಿರೋ ಗಣಸತ್ ಮುಂಡದ್ರೆ ಆಡ್ತಾ ಇದ್ರೆ. ಓಯ್ ಮರಿಯಪ್ಪನ ಪಾಳ್ಯದಲ್ಲಿ ಡಾಕ್ಟರ್ ಪಿ ಸಿ ಆಗಿದ್ದ ನಿನ್ನ ನಾನು ಇನ್ಸ್ಪೆಕ್ಟರ್ ಮಾಡಿಸ್ದೆ. ನನ್ ಮುಂದೆ ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡಿದ್ಯಾ? ಆ ಚಪ್ಪರ್ ನನ್ನ ಮಗ ಬ್ಲಾಕ್ ಟಿಕೆಟ್ ಮಾರೋನು, ಪಬ್ಲಿಕ್ ಮುಂದೆ ನನ್ ಮಾನ ಕಳಿತಿರುವಾಗ ನೀನ್ ಏನ್ ಕಿತ್ತಾಗ್ತಾ ಇದ್ದೆ? ಕಂಪ್ಲೇಂಟ್ ಕೊಡಕ್ ಬಂದ ಹುಡುಗಿನ ಲಾಕಪ್ ಅಲ್ಲಿ ಹಾಕೊಂಡು ಚೆನ್ನಾಗಿ ವ್ಯವಹಾರ ಮಾಡಿ ಸಾಯಿಸ್ದೆ. ಲಾಕಪ್ ಜೊತೆ ಫಿಟ್ ಆಗ್ತಾ ಇದ್ದೆ ಅಂತ ನಾನು ಉಡಿಸ್ದೆ. ನನಗೇನ ಮಾಡಿದೆ, ಏನ್ ಮಾಡಿದೆ? ನೀನು ನೀವು ಇನ್ಸ್ಪೆಕ್ಟರ್ ಕೆಲ್ಸಕ್ಕೆ ನಾ ಲಾಯ್ಕು ಕಾಕಿ ಬಂಡೆ ಬಿಚ್ಚಿಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಗ್ಯಾರಂಟಿ ಇಲ್ಲದ ಜಾಗದಲ್ಲಿ ನಿಂತ್ಕೊಳ್ಳಿ, ಒಳ್ಳೆ ವ್ಯಾಪಾರ ಆಗುತ್ತೆ. ಸರ್ ನೋಡ್ತಾ ಇದೀ, ಬಾಂಬೆ ಕಟ್ಟಾಗಿ ತೆಗೆದ ಮೇಲೆ ಒತ್ತ ಅಂದ್ರೆ ಚೆರಿವಿ ಎಲ್ಲ ಕರ್ಗೋಗ್ಬೇಕು. ಅವನ್ ಎತ್ತಾಕ ಮುಂದೆ ಲಾಕ್ ಅಪ್ ಡೆತ್ ಮಾಡ್ತೀನಿ ಸರ್. ಅವನ ಲಾಕ್ ಅಪ್ ಡೆತ್ ಮಾಡಕ್ಕೆ ಅವನೇನ್ ಅಂಡರ್ ಉಲ್ಟಾನ, ಇಲ್ಲ ಸ್ಟೇಟ್ ರೌಡಿನ, ಇಲ್ಲ ಆಪೋಸಿಷನ್ ಲೀಡರ? ಆ ಟ್ರಾಲ್ ಚಪ್ಪರ ನನ್ನ ಮಗ ತಿಳ್ಕೊಳ್ರ ಬಗಳು ನಾಯ್ನ ಓಡಿಸ್ಬೇಕು, ಕಚ್ಚೋ ನಾಯ್ನ ಕಲ್ಲಲ್ಲಿ ಹೊಡಿಬೇಕು, ಉಚ್ಚ ನಾಯ್ನ ಗುಂಡೆಲ್ ಹೊಡೆದು ಸಾಯಿಸ ಕೊಡ್ಬೇಕು. ಆದ್ರೆ ಅವನು ನನಗಿನ್ನು ಕೆಟ್ಟದಾಗ ಹೊಡೆದಿದ್ದಾನೆ. ಅಷ್ಟು ಜನಗಳ ಮುಂದೆ ನನ್ನ ಇಮೇಜ್ನ ಸರ್ವನಾಶ ಮಾಡ್ಬಿಟ್ಟ. ಅವನು ಯಾವ್ದು ರೋಡಿಲ್ಲ, ಪೊಲಿಟಿಕಲ್ ಪವರ್ ರೋಡಿಲ್ಲ, ಪೊಲೀಸ್ ಫೋರ್ಸ್ ರೋಡಿಲ್ಲ, ಇಲ್ಲ ಗುಂಡೆಗಳ ಕಳಿಸಿ ಓಡಿಸ್ಲ. ನೋ ನೋ ನೋ. ಯಾಕೆ ಸಾಹೇಬ್ರೆ ರಾಜೀನಾಮೆ ಕೊಡ್ತಾ ಇದ್ದೀರಾ? ರಾಜೀನಾಮೆ ಕೊಡ್ತಾ ಇಲ್ಲ. ಬ್ಲಡ್ ಕಲರ್ ನೋಡಿ, ಬಹಳ ವರ್ಷ ಆಯ್ತು, ಖಾದಿ ಗಾಂಧಿ ಮಾಡಿದ್ದು, ಅದಕ್ಕೆ ಬ್ಲಡ್ ಕಲರ್ ಆಗ್ಬಾರ್ದು ಅಂದ್ಬಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ, ಸತ್ಯ ಹರಿಚಂದ್ರ ಘಾಟ್ಗೆ ಹೋಗ್ತಾ ಇದ್ದೀನಿ, ಬರ್ತೀರಾ? ಲೋಫರ್ ನನ್ನ ಮಗ ಆದ್ರೆ ನಾನ್ ಚಪ್ಪರ್ ನನ್ನ ಮಗ. ನಾನು ಹುಟ್ಟಿದ್ದೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ಲಿ, ಹುಟ್ಟಿದ ಮಕ್ಕಳು ಫಸ್ಟ್ ನೋಡೋದೇ ಅಮ್ಮನ ಮುಖಾನ, ಆಮೇಲೆ ಪ್ರಪಂಚನ. ಆದ್ರೆ ನಾನು ನೋಡಿದ್ದೆ ಲಾಂಗು, ಮಾಡಿದ್ದೆ ಡೀಲು. ನನಗೆ ನನ್ನ ಹೆಸರು ಗೊತ್ತಾಗಿದ್ದೆ ನನ್ನ ಮೀಸೆ ಬಂದ ಮೇಲೆ. ಅದು ಎಲ್ಲಿ ಗೊತ್ತೇರಿಕೆ? ಕ್ರೈಮ್ ಲಿಸ್ಟ್ ಅಲ್ಲಿ. ಏಯ್ ನೀನ್ ಆ ಪಬ್ಲಿಕ್ ಮುಂದೆ ಅಷ್ಟೊಂದು ನೆಗಳಾಡ್ತಿದ್ರು, ನಾನು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ಶಾಂತಿ ಅಂತ ಗಾಂಧಿ ಹಾಕಿದ್ದೆ, ಖಾದಿ ಹಾಕಿದ್ದೆ, ಅದಕ್ಕೋಸ್ಕರ. ಆದ್ರೆ ಈಗ ಇನ್ನ ನಿಮ್ ಜಾತಿಯಲ್ಲಿ ಸತ್ತೋರ್ನ ಮಣ್ಣು ಮಾಡ್ತಾರ ಇಲ್ಲ ಸುಡ್ತಾರ? ಇದೇನು ಗುರು, ಹೊರಗಡೆ ನೋಡಿದ್ರೆ ಹೌಸ್ಫುಲ್ ಬೋರ್ಡ್, ಒಳಗಡೆ ಯಾರು ಇಲ್ಲ. ಶಿವ ಈಗ ಸ್ಟಾರ್ಟ್ ಆಗೋದೆ ಲೈವ್ ಶೋ. ಏನ್ರೋ ನಿಮ್ಮ ಅದೃಷ್ಟ, ನೀವು ಹುಟ್ಟಿದ್ದು ಫುಟ್ಪಾತ್ ನಲ್ಲಿ, ಸಾಯೋದು ಥಿಯೇಟರ್ ನಲ್ಲಿ. ವಾಹ್, ಸ್ಟೋರಿ ಅಂದ್ರೆ ಇದು ಕಣ. ಈ ಸ್ಟೋರಿನ ಸಿನಿಮಾ ಮಾಡಿದ್ರೆ 100% ಗ್ಯಾರಂಟಿ. ಆ ಸಿನಿಮಾಗೆ ಬ್ಲಾಕ್ ಟಿಕೆಟ್ ಮಾರೋದು ನಾನೇನೆ. ಅದಕ್ಕೂ ಮುಂಚೆ ಈಗ ನಿಮ್ಗಳ ಟಿಕೆಟ್ ನ ಹರ್ದಾಕೋನು ನಾನೇ. ಈ ಶಿವು ಟಿಕೆಟ್ ಹರಿಬೇಕಾದ್ರೆ ಅದು ಆ ಪರಮಶಿವನ ಕೈಯಲ್ಲಿ ಮಾತ್ರ ಸಾಧ್ಯ.
ಆಪರೇಟರ್ ಕಾಸ್ಕೋಡ್ ಥಿಯೇಟರ್ ಬುಕ್ ಮಾಡಿದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡಕ್ಕಲ್ಲ ಆರಡಿ ಮೂರಡಿ ಇದ್ಕೊಂಡು ಪೋಸ್ ಕೊಟ್ಟರೆ ಆಗಲ್ಲ ಶಿವನ್ನ ಎತ್ತಕ್ಕಾಗ್ಲಿಲ್ಲ ಇವನ್ ನೋಡಿದ್ರೆ ವಿಧಾನಸೌಧ ಟಿಕೆಟ್ ಕೇಳ್ತಾವನೆ ನೀನೇನಂದ್ರೆ ಎಂಟೈರ್ ಬ್ಯಾಂಗ್ಳೂರ್ಗೆ ಡಾನ್ ಆಗ್ಬೇಕು ಅಂತೀಯ ಆಫ್ಟರ್ ಆಲ್ ಫುಟ್ಪಾತ್ ನನ್ನ ಮಗನ ಮುಗಿಸಕ್ಕಾಗ್ಲಿಲ್ಲ ನೀನೊಬ್ಬ ನಾಮರದ ಇವನೊಬ್ಬ ಪೌನೆ ಆರ್ಟ್ ನಿನಗೆ ಮೀಟರ್ ಇಲ್ಲ ಇವನಿಗೆ ಹಂಡಲ್ ನರ ಇಲ್ಲ ನಿಮ್ಮಿಬ್ಬರು ನಂಬ್ಕೊಂಡು ನಾನು ಕೋಚ್ ಆಗ್ಬಿಟ್ಟೆ ಈಗ ಅವನ ಮುಟ್ಬಿಟ್ಟು ಬಂದಿದ್ದೀರಾ ಅವನು ಯಾವಾಗ ನಮ್ಮನ್ನ ಕಬ್ಬನ್ಪಟ್ಟೆ ರೇಷ್ಮೆ ಸೀರೆ ಉಡಿಸಿ ಶಿವಾಜಿನಗರ ಕರೆಂಟ್ ಇದ್ದ ಜಾಗದಲ್ಲಿ ನಿಲ್ಲಿಸ್ತಾನ ಅಂತ ಗೊತ್ತಿಲ್ಲ ಅವನಿಗೆ ಪೊಲಿಟಿಕಲ್ ಸಪೋರ್ಟ್ ಇಲ್ಲ ಯಾವ ಇನ್ಫ್ಲೂಯೆನ್ಸ್ ಇಲ್ಲ ಪ್ರೊಫೆಷನಲ್ ರೌಡಿನೂ ಅಲ್ಲ ಕೇರ ಫುಟ್ಪಾತ್ ಲೈಫ್ ಇದ್ರೆ ಸಾಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಅವನ್ ಧೈರ್ಯನ ಮೆಚ್ಚಬೇಕಾತೆ ಅವನ್ ಲಾಂಗ್ ಎತ್ತಕ್ ಮುಂಚೆ ಈ ಸಲ ಸ್ಕೆಚ್ ಹಾಕಿದ್ರೆ ಹಾಲಿ ದುಲಾ ಮಾಡ್ಬಿಡ್ತೀವಿ ಹಾಲಿ ದುಲಾ ಮಾಡ್ತಿರೋ ರಾಮ್ ನಮ್ ಸತ್ಯ ಹೇಳ್ತೀರ ನಂಗೆ ಗೊತ್ತಿಲ್ಲ ಅವನ ಚಟದಲ್ಲಿ ಇರ್ಬೇಕು ಅದಕ್ಕೆ ನಾ ಹೊಸ ಪಿಕ್ಚರ್ ನೋಡ್ಬೇಕು ಹೊಸ ಸ್ಕೆಚ್ ಹಾಕ್ಬೇಕು ಈ ಓಸಿ ಬಿದ್ದು ಫಸ್ಟ್ ಬಿಡು ನಾನು ಮಗನೇ ನೀನ್ ತಂದಿದ್ದು ಓದಿಲ್ಲ ತಾನೆ ಶಟ್ ಅಪ್ ಯು ಬಗಲ್ ಮೇ ದುಶ್ಮನ್ ಈ ವಾರ ಯಾವುದು ಸಿನಿಮಾ ಇಲ್ಲ ಅಯ್ಯೋ ಈ ಸಿನಿಮಾದವ್ರದ್ದು ಈ ಗೋಲ್ ಇದ್ದಿದ್ದೇ ಕಣೆ ಈ ವಾರ ಯಾವುದು ಸಿನಿಮಾ ಇಲ್ಲವಂತೆ ಯಾಕಂತೆ ಯಾಕಂದ್ರೆ ದುಡ್ಡು ಯಾರ ಹತ್ರ ಇಲ್ವೋ ಅವ್ರು ಸಿನಿಮಾ ತೆಗಿತಾವ್ರಂತೆ ಸಿನಿಮಾ ತೆಗಿಬೇಕಾಯ್ದವ್ರಲ್ಲ ಸ್ಟೈಕ್ ಮಾಡ್ಕೊಂಡು ನಿಂತವ್ರಂತೆ ಪಿಡ್ಸ್ ಕೆಲ್ಸ ಬಂದ್ಬಿಟ್ಟು ಕಬ್ಬನೇ ಇರ್ಕ ವರ್ಕರ್ಸ್ ಇಲ್ಲ ಕೊತ್ತಿಗೆ ಏನ್ ಮಾಡ್ತಾರಂತೆ ಅವ್ರದಿರ್ಲಿ ನಮ್ ಕೊತ್ತಿಗೆ ಏನು ನಿನ್ ಜೇಬಲ್ಲಿ ಎಷ್ಟಿದೆ ಯಾರ ಹತ್ರ ಇದೆಯಮ್ಮ ಅದಕ್ಕೆ ನನ್ನ ಹತ್ರ ಇದ್ದ ದುಡ್ಡನ್ನ ಅವ್ರಿಗೆ ಫೈನಾನ್ಸ್ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟುಗೆ ಮಲ್ಲಿಗೆ ಹೂ ಬೇಕಂತೆ ಹಾಗೆ ನೀನು ಯಾವಾಗ್ಲೂ ಕುಡಿಬೇಕು ಏನ್ ಡ್ರಿಂಕ್ ಹೇಳ್ತೀಯಾ ಲಾಸ್ಟ್ ಟಿಕೆಟ್ ಅರಿಯೋ ತನಕ ಹರಿ ಕೊಡಿಗೆ ಫೈನಾನ್ಸ್ ಮಾಡ್ತಾನೆ ಇರ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿದೀನಿ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ತಗೋ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಯು ಆರ್ ಮೈ ಫ್ರೆಂಡ್ ಗುರು ಟ್ರಿಪಲ್ ಎಕ್ಸ್ ರಮ್ 90 ಸಂಗೀತ ರಾಜನ್ ಚಿತ್ರಣ ನಿಮ್ಮ ಐಡಿಯಾ ಹೆಂಗೆ ಈ 20 ರೂಪಾಯಿಯಲ್ಲಿ ಲಾಟ್ರಿ ಟಿಕೆಟ್ ಹರಿಯೋಣ ಬಂದ್ರೆ ದೊನ್ನೆ ಬಿರಿಯಾನಿ ಇಲ್ಲಾಂದ್ರೆ ಅರಳಿ ಕಟ್ಟೆ ಮೇಲೆ ಟಿಖಾನಿ ಜೀವನ ದ ಬ್ಯಾಟರಿ ಹೊಯ್ ಲಾಟರಿ ಲೂಟುರಿ ನೋಟು ಸಿಕ್ಕ್ರ ಪೋಟುರಿ ದುಡ್ಡ ಜೀವನ ದ ಬ್ಯಾಟರಿ ನಾವು ಟಾಟಾ ಬಿರ್ಲಾ ಗೆಂತ ತಾಪುರಿ ಸಂತೋಷಕ್ಕೆ ಸಲಾಂ ಹೊಡೆದು ಜಮಾ ಜಮಾಯ್ಸು ಒಂದು ಗೋಲಿ ಹೊಡೆದು ಮಜಾ ಉಡಾಯ್ಸು ಬ್ಯಾಟರಿ ನಾವು ಟಾಟಾ ಬಿರ್ಲಾ ಗಿಂತ ಟಾಪುರಿ
ಲಾಟರಿ ಲೂಟರಿ ನೋಟು ಸಿಕ್ಕ ಪೋಟುರಿ ದೊಡ್ಡ ಜೀವನದ ಬ್ಯಾಟರಿ ನಾವು ಟಾಟಾ ಬಿರ್ಲಾಗಿಂತ ಟಾಪುರಿ ದಾದಾ ದಿನ್ನಾಟ ದಾದಾ ದಿನ್ನಾಟ ಜನ್ಮ ಕೊಟ್ಟ ತಾಯಿ ಯಾಕೋ ಯಾಕೋ ಇಂತ ಕೆಲಸ ಮಾಡ್ದೆ
ನಾನು ಯಾಕೆ ತಪ್ಪಾಡ್ದೆ ಅಂತ ನನಗೆ ಇಂಥ ಶಿಕ್ಷೆ ಕೊಟ್ಟೆ. ನನಗೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ, ನೀ ನನ್ನ ಸರ್ವಸ್ ಅಂತ ತಿಳ್ಕೊಂಡಿದ್ದಲ್ಲ. ಬೆಂಕಿ ಇಡಕ್ಕೆ ಮುಂಚೆ ನಮ್ಮ ತಾಯಿ ಅಂತ ಹೇಳಿದ್ರೆ ತಪ್ಕೊಂಡು ಮುದ್ದಾಡ್ತಿದ್ದಲ್ಲ, ಅಮ್ಮ ಅಂತ ಕರೀತಿದ್ದಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ದೆ ಬೆಂಕಿ ಹರಿಸ್ಬಿಟ್ಟೆ. ನಿನ್ ಮನುಷ್ಯನಲ್ಲ ಕಡ ರಾಕ್ಷಸ ರಾಕ್ಷಸ. ಸರಿಯಾಗಿ ಹೇಳ್ದೆ ಕಣೋ, ನೀನ್ ಇವಳ ಜೊತೆಗೆ ಬೆಂಕಿ ಇಡೋಕ್ ಮುಂಚೆ ಇವಳು ಯಾರು ಅಂತ ನನಗೆ ಹೇಳಿದ್ರೆ ನೀನ್ ಇವಳ ಹೆಣಕ್ಕೆ ಕೊಳ್ಳಿ ಇಡ್ತಾ ಇರ್ಲಿಲ್ಲ. ಇವಳು ಹೆಣನ ಚುಚ್ಚಿ ಚುಚ್ಚಿ ಚಿತ್ರಹಿಂಸೆ ಮಾಡ್ತಿದ್ದೆ. ಈ ಸಮಾಜ ನನಗೆ ಸೋಳೆ ಮಗ ಅನ್ನೋ ಪಟ್ಟ ಕೊಡಬಾರ್ದು ಅಂತ ನಿನ್ನನ್ನ ತೊಟ್ಟಿಲಿ ಬಿಟ್ಟು ಹೋದ ಮಹಾ ತಾಯಿ ಕಡೋ ಇವಳು. ನಿನಗಾದ್ರು ತಾಯಿಗೆ ಕೊಳ್ಳಿ ಇಡೋ ಭಾಗ್ಯ ಸಿಕ್ತು. ನನಗೆ ನನ್ನ ಹುಡ್ಸ್ತೋರು ಯಾರು ಅಂತಾನೆ ಗೊತ್ತಿಲ್ಲ. ಶಿವ ನನ್ ತಪ್ಪಾಯ್ತು, ಶಿವ ನಂಗ್ ಕ್ಷಮಿಸ್ಬಿಡು, ಶಿವ ಕ್ಷಮಿಸ್ಬಿಡು. ಸುಬ್ಬು ಸುಬ್ಬಲಕ್ಷ್ಮಿ ಬೆಳ್ಳಿಂ ಪನಿ ಏಮಾಯಿಂದಿ? ಆ ತಿರುಪತಿ ದೇವರ ದೇವಲ್ಲ ಅನ್ನಿ ಬ್ರಹ್ಮಾಂಡಂಗಾ ಜರಿಗಿಂದೇ మా చిత్తూరు జనార్దన్ లేదు, వాడిప్పుడు తిరుపతిలో పెద్ద కోటేశ్వరుడే. అవునా? వాళ్ళు ఒకే ఒక్క అబ్బాయి గోవర్ధన్ లేదు, వాడు మా అమ్మాయి ఫోటో చూసి ఏమన్నారండి? పెళ్లి చేసుకుంటే మన రాధానే చేసుకుంటాను, లేదంటే పెళ్లి వద్దు అన్నాడు. దానికి జనార్దన్ గారు ఏమన్నారు? ఏమంటారు? మా అబ్బాయి ఇష్టమే మన ఇష్టము అన్నారు. మా రాధా నువ్వేమంటావు? నానా ఇంత త్వరగా నాకు పెళ్లి ఎందుకు? నోర్మై మంచి కోటేశ్వర సంబంధం దొరికింది నానా, త్వరగా పెళ్లి ఏర్పాటు చేస్తాం. గణేష్ నన్ను మదువే అంతే, నమ్మ తందే తిరుపతిలి హుడుగు నోడ్కొని బందారు, నమ్మనే ఎల్లరూ ఒప్పుకె నీడిదారు. నీవు హీగె ఇద్రె నమ్మనెవరు నిమ్మింత నన్ను దూరం మాడదంత సత్య. ఇన్నొంద స్వల్ప దిన టైం కొడు, నానే బందు నిమ్ తందె తాయత్ర మాట్లాడతీని. ప్లీజ్ ప్లీజ్. ಮಜಾ ಟೈಮ್ ಎಷ್ಟು? ಹತ್ರ ವಾಚ್ ಇಲ್ಲ. ಬೋಳಿ ಮಗನೆ, ಒಂದು ವಾಚ್ ತಗೊಳ್ಳೋ ಯೋಗ್ಯತೆ ಇಲ್ದಿರೋ ಫುಟ್ಪಾತ್ ನನ್ನ ಮಗ ನೀನು. ನಿನಗೆ ಡೌ ಬೇರೆ ಕೇಳ? ಯಾಕೋ ನಿಮ್ಮ ಅಕ್ಕನ ಡೌಡ್ನ? ఫుట్పాత్ నా కొడక, పొద్దునుంటే మధ్యాహ్నంకి లేదు, మధ్యాహ్నం ఉంటే రాత్రికి లేదు, నీకు నా చెల్లు కావాలా? ఇంకా ఒకసారి నా చెల్లు చూస్తే నీ ముఖానికి ఆసిడ్ పోసేస్తాను. ఏనాయ్ శివ ಏನಾಯ್ತು? ನಮ್ ಗಣೇಶನಿಗೆ ಗ್ಯಾಂಗ್ ಕರ್ಕೊಂಡು ಬಂದು ಹೊಡಿಸ್ತೀಯ. ಮೀ ಗಣೇಶ್ ಏನ್ ಚೇಷನ್ ನಿಮ್ಗೆ ತಿಳ್ಸಾ? ವಯಸ್ಸಾದವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ, ರೈಟ್ ಹೇಳು. ದಯವಿಟ್ಟು ನಮ್ಮ ಅಣ್ಣನ್ ಬಿಟ್ಬಿಡಿ, ಇದಕ್ಕೆಲ್ಲ ಕಾರಣ ನಾನೇ. ಇನ್ನೊಂದ್ ಸಲ ನನ್ ಕಣ್ಣಿಗೆ ಬಿದ್ರೆ ಸಾಯಿಸ್ಬಿಡ್ತೀನಿ. ದಾನಿಕೋಸ್ರಮೆ ಈ ಏರಿಯಾನೇ ವದ್ಲೇಸ್ಬೋತಾವ ನಮ್ಮಯ್ಯ. పరువంతా పోయింది, ఇంకెప్పుడు చూస్తావు? ప్యాక్ చేయండి, వెళ్తాం.
ನಮ್ ಗಣೇಶನಿಗೆ ಹೊಡಿಸ್ತಾನೆ. ಈಗ ನಿಂಗೆ ಸಮಾಧಾನ ಆಯ್ತಾ? ಅವನನ್ನು ಹೊಡಿಲಿ ಬಡಿಲಿ, ನಾನು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ನಾನು ಅವ್ರ ಕಾಲಿಗೆ ಬಿದ್ದು ಅವಳನ್ನೇ ಮದುವೆ ಆಗ್ತಿದ್ದೆ. ಅನ್ಯಾಯವಾಗಿ ಅವ್ರ ಅಣ್ಣನ ಹೊಡೆದು ಅವ್ರ ತಂದೆ ತಾನೆ ಹೆದರಿಸಿ ಅವ್ರನ್ನ ಏರದಿಂದಾನೆ ಓಡಿಸ್ಬಿಟ್ರಲ್ಲ, ನಿಮಗೆ ಮನುಷ್ಯತನ ಇಲ್ವಾ? ನಿನ್ ಯಾವ ಹುಡುಗಿನ ಲವ್ ಮಾಡಿದೆ ಅವಳು ನಿನ್ನಿಂದ ದೂರ ಆದ್ಲು ಅಂತ ಬಾಯಿ ಬಂದಾಗ ಮಾತಾಡ್ತಾ ಇದ್ದಲ್ಲೋ, ಎಷ್ಟೋ ಧೈರ್ಯ ನಿನ್ಗೆ? ಶಿವು, ಈ ಹುಡುಗಿ ಅಲ್ವಾ, ಇಂತ ನೂರಾರು ಜನ ಹುಡುಗಿಯರನ್ನ ನೀನ್ ಪ್ರೀತಿಸಿ ನಿನ್ನ ಸರ್ವ ತ್ಯಾಗ ಮಾಡಿದ್ರು ನಮ್ ಶಿವರುಣ್ಣನ ಈ ಜನ್ಮದಲ್ಲಿ ತೀರ್ಕಾಲ ಕಣ. ನಿನ್ನ ಗುಲ್ಡು ನನ್ನ ಮಗ ಮತ್ತಿನ್ನಾನು ಕರ್ಣ ಪ್ಲೀಸ್ ನೀನ್ ಸುಮ್ನೆ. ಪಾಪಿ ನನ್ ಮಗನೇ ಫ್ರೆಂಡ್ಶಿಪ್ ಅಲ್ಲ ಜಗಳ ತಂದ್ಬಿಟ್ಟಲ್ಲೋ. ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರೋ ಇಲ್ವೋ? ಸಾಕು ನಿಲ್ಸು ನಿಮ್ ನಾಟಕನ. ಅನ್ಯಾಯವಾಗಿ ನಮ್ ಶಿವ ಮನಸ್ಸು ನೋಯಿಸ್ಬಿಟ್ಟಲ್ಲ, ಸ್ನೇಹದ ಬೆಲೆ ಗೊತ್ತೇನೆ ನಿನಗೆ? ಪ್ರೀತಿ ಪ್ರೇಮದ ಬಗ್ಗೆ ನಿಮ್ಗೆ ಏನ್ರ ಗೊತ್ತು? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಹುಡುಗಿನ ನನ್ನಿಂದ ದೂರ ಮಾಡ್ಬಿಟ್ರಲ್ಲ, ಇಷ್ಟಾದ್ಮೇಲೂ ನಾನಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ಗಣೇಶ, ಗಣೇಶ, ನಾನು ಮಾಡೋಣ ಕ್ಷಮಾಪಣೆ ಕೇಳಿ, ದಯವಿಟ್ಟು ಬದಲಾಯಿಸ್ಬಿಡ. ನೋಡು, ನಮ್ಮನ್ನ ಬಿಟ್ಟು ಹೋಗ್ಬೇಡ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ನೀನೇ ಅವ್ನ ಕಾಲಿಗೆ ಬೀಳ್ಬೇಕು, ಅವ್ನು ನಿನ್ನ ಹತ್ರ ಕ್ಷಮೆ ಕೇಳ್ಬೇಕು. ಕರ್ಣ ಪ್ಲೀಸ್, ಅವ್ನ ಬಗ್ಗೆ ನಿಮ್ಗೆ ಕೇಳಿದೆ. ಗಣೇಶ, 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 ಕೇಳಿ ಮನಸ್ಸುಗಳೇ, ಮಿಡಿಯೋ ಹೃದಯಗಳೇ, ಹಾರೋ ಹಕ್ಕಿಗಳೇ, ಅರಳು ಕುಸುಮಗಳೇ, ತೂಗು ವೃಕ್ಷಗಳೇ, ಎಲ್ಲ ಬಂಧಗಳು ಬುಗುರಿ ಭೂಮಿಯಲ್ಲಿ, ಸುಳ್ಳು ಬಾಳಿನಲ್ಲಿ ಸ್ನೇಹ ಬರಿದಿಲ್ಲಿ, ಪ್ರೀತಿ ಬರಡಿಲ್ಲಿ, ಶಾಂತಿ ಕನಸಿಲ್ಲಿ, ಕೃತಕ ನಗುವಿಲ್ಲಿ, ತಿರುಗೋ ಗೋಳದ ಧರೆಯ ಒಳಗೆ, ಸ್ವಾರ್ಥ ಭೂತ ಕುಣಿದು ಬೆರೆಗೆ ಇಲ್ಲಿ, ನಂಬಿಕೆಯ ಎದೆ ಬಗೆದು ಹುಡುಕಿದರು ಅಗೆದಗೆದು ಸಿಗದೆಂದು ನಿಜ ಪ್ರೀತಿ ಮೋಸಗಳೇ, ಈ ಜಗದಿ ದಿನನಿತ್ಯ ನಂಬದಿರಿ, ಕಹಿ ಬಲವ ಇದು ಶೂನ್ಯ ನಂಬದಿರು. ಕಣ್ಣಿನಲ್ಲಿ ನಗೆಯ ಆಳದಲ್ಲಿ, ಗೆಳೆಯ ನೊಲವಿನಲ್ಲಿ, ಗೆಳತಿ ಮಡಿಲಿನಲ್ಲಿ, ಮನದ ಗೂಡಿನಲ್ಲಿ, ಹುಟ್ಟು ಸಾವಿನಲ್ಲಿ, ಕೆದಕಿ ತಡಕಿದರು ದೊರಕ ದೂಣಿನಗೆ, ಪ್ರೀತಿ ಪ್ರೇಮ ನಿಜವ ನುಡಿಯೋ ಮನಗೆ ಹಿತವ ನೀಡುವಂತ ಆತ್ಮ. ಚುಚ್ಚಿ ಕಿವಿ ಕಿವಿದು ಬಯಕೆ ಚಿಗುರನ್ನ ಚಿಗುಟಿ ಹೊರಗೆಳೆದು, ಪ್ರೀತಿ ಬಯಸುವರ ಎಳೆದು ಹೊರಗೊಗೆದು, ನಗುತ್ತಾನ ನಿವ ಜನರ ನಡುವೆ, ಹೇಗೆ ನಾನು ಬದುಕಿ ಬಾಳಲರಿಗೆ, ಧಗ ಧಗನೆ ದಡ ದಡನೆ, ಸಿಡಿ ಸಿಡಿದು ಸರ ಸರನೆ, ಬರ ಬರಲಿ ಸುರಿ ಸುರಿದು ಕಟು ನುಡಿಯೇ, ಈ ಜಗದ ದಿನ ಮಂತ್ರ ನೋಡಿದೆ ನಾ, ಕಗಿ ಬಲವ ವೈಚಿತ್ರ್ಯ ನಂಬದಿರು. ವ್ಯಾಘ್ರಗಳು, ವಿಷದ ಸರ್ಪಗಳು, ಕುಟುಕು ಚೇಳುಗಳು, ಎಲ್ಲ ಈನರರ ಎದುರು ಅಸುಳೆಗಳು, ಕಾಮ ಕ್ರೋಧದಲ್ಲಿ, ರೋಷ ದ್ವೇಷದಲ್ಲಿ, ಲೋಭ ಮೋಹದಲ್ಲಿ, ಮದದ ಮತ್ತಿನಲ್ಲಿ, ಜನರ ಒಳಗಿಹುದು ದುಷ್ಟ ಜಂತುಗಳು, ಕೆಣಕದ ಎರಗವು ವ್ಯಾಘ್ರಗಳೆಂದು, ಕೆಣಕಿ ಕೆಡುಕ ಮಾಡು ಪ್ರಾಣಿ ಮನುಜ. ಗಣೇಶ, ನನ್ ಪಾಲಿಗವನು ಯಾವತ್ತೋ ಸತ್ತೋದ. ನೀನ್ ಬೈತೀಯ ಬೈ, ಹೊಡಿತೀಯ ಹೊಡಿ, ನನಗೆ ನಿನ್ ಸ್ನೇಹ ಬೇಕು. ಏಯ್, ನನಗೆ ಯಾರ ಸ್ನೇಹನು ಬೇಕಾಗಿಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು, ನಿನ್ ಕೈ ಮುಗಿತೀನಿ. ಕೈ ಮುಗಿಯೋದಕ್ಕೆ ನಾನ್ ಯಾರು? ನೀನೇನು ನನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣನ ತಮ್ಮನ? ನಿನಗೆ ಸಂಬಂಧ ಇಲ್ದಿರೋ ಬೇವರ್ಸಿ ನಾನು.
ದೇವರಂತ ತಂದೆ ತಾಯಿನೇ ಹೆಂಡತಿ ಬಂದ ತಕ್ಷಣ ಅವಳು ಮಾತು ಕೇಳಿ ಬಿಟ್ಟು ಹೋಗ್ತಾರೆ. ನೀನು ನೀನು ಪ್ರೀತಿಸೋ ಹುಡುಗಿಗೋಸ್ಕರ ನನ್ನನ್ನು ಬಿಟ್ಟು ಹೋಗೋದ್ರಲ್ಲಿ ತಪ್ಪೇನಿಲ್ಲ, ತಪ್ಪೇನಿಲ್ಲ. ಶಿವು, ಇದೇ ನಿನ್ನ ಕೊನೆ ನಿರ್ಧಾರ ಆಗಿದ್ರೆ ಈ ಗಣೇಶ ಇನ್ನು ಈ ಪ್ರಪಂಚದಲ್ಲೇ ಇರೋದಿಲ್ಲ. ಬಾಯ್. ಗಣೇಶ, 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 ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅಣ್ಣಂದ್ರೆ ಅಕ್ಕಂದ್ರೆ ನಾನು ನಿಮ್ಮಣ್ಣ ಕರಿಯಣ್ಣ ಚಿಕ್ಕಣ್ಣ ಮಾತಾಡ್ತಾ ಇದ್ದೀನಿ. 1947 ಅಲ್ಲಿ ನಮ್ ದೇಶ ಹೆಂಗಿತ್ತಪ್ಪ ಅಂತಂತಂತಂದ್ರೆ ಹಿಂಗಿತ್ತೋ ನಿನ್ನ ಅವನ್. ಇದೇನಿದು, ನಮ್ ದೊಡ್ಡಣ್ಣನ ವಯಸ್ಸಿದಂಗಿದೆಯಲ್ಲ. ಮಂಗ್ ಮಾಯಾಗುಟ್ಟ ಬದ್ಮಾಷ್ ನನ್ ಮಗ. ಅರ್ಧ ಗಂಟೆ ನಾನು ಮನೇಲಿ ಕೂತ್ಕೊಂಡು ನಿದ್ದೆ ಮಾಡ್ತಿದ್ರೆ ಆಗ್ಲಿ ಇಲ್ಲಿ ಬಂದ್ಬಿಟ್ಟು ಅಮ್ಮಂದಿರೇ ಅಕ್ಕಂದಿರೇ ಅಂತ ಬಾಷ್ಟ ಬಿಗಿತಾವನಲ್ಲ ನನ್ನ ಮಗ. ನಿಮ್ಮ ಅಣ್ಣ ದೊಡ್ಡ ಸುಡಾ. ಏನ್ರಿ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಕಾವೇರಿದು. ಕಾವೇರಿನ 1824 ಇಸ್ವಿಲಿ ಆಗಿರೋ ಅಮೆಂಡ್ಮೆಂಟ್. ಇಲ್ಲಿ 126 ವರ್ಷ ಆಯ್ತು. ಇಲ್ಲಿವರೆಗೂ ಬಂದವ್ರು ಯಾರು ಏನ್ ಮಾಡ್ಲಿಲ್ಲ. ಮುಂದಕ್ಕೆ ಇವು ನಾವ್ ಏನ್ರಿ ಮಾಡಕ್ಕಾಗುತ್ತೆ ನೋಡ್ರಿ? ನಮಗ್ ಡಿಸ್ಟರ್ಬ್ ಆಗ್ಬೇಡ್ರಿ, ದಯವಿಟ್ಟು ಇಲ್ಲಿಂದ ಹೋಗ್ತಾ ಇರಿ. ಏನಪ್ಪ ನಿನ್ ಪ್ರಶ್ನೆ? ಪ್ರಶ್ನೆನ? ಯಾವ ಪೇಪರ್ ನೋರು? ಟೈಮ್ಸ್ ಆಫ್ ಇಂಡಿಯಾ. ನೀವು? ಇಂಡಿಯಾ ಟುಡೇ. ನಾವು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದ್ವಿ, ನಮ್ಮ ಬಗ್ಗೆ ಚೆನ್ನಾಗಿ ಬರೀರಿ. ಚೆನ್ನಾಗಿ ಬರೀ ಇವತ್ತು ಫುಲ್ ಹುಚ್ಚ. ನೀನು ಹುಚ್ಚ, ನಿಮ್ಮಪ್ಪ ಹುಚ್ಚ, ನಿಮ್ ತಾತ ಹುಚ್ಚ, ನಿಮ್ಮಮ್ಮಸ್ತಾರೆ ಹುಚ್ಚ. ಮಂಗ ಮಾಯಾಗ್ಬಿಟ್ರು ನನ್ನ ಮಕ್ಕಳು. ಅಪರೂಪಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಏನ್ರಿ ವಿರೋಧ ಪಕ್ಷದವ್ರು ಕಾಟ? ಯಾರನ್ನು ಒಳಗಡೆ ಬಿಡ್ಬೇಡಿ, ಮುಂದ್ಗಡೆ ಬಾಗ್ಲಾಕೆ. ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಚೆನ್ನಾಗಿ ಅಧಿಕಾರ ಮಾಡ್ತೀವಿ. ಈ ಸ್ಲಮ್ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಈ ಸ್ಲಮ್ ನನ್ನ ಜೀವನ. ಈ ಜನಗಳ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈ ಜನಗಳೇ ನನ್ನ ಬೆನ್ನೆಲುಬು. ನಮಸ್ಕಾರ. ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮಂತ್ರಿಗಳಿಗೆ, ಮಂತ್ರಿಗಳಿಗೆ. ಏನ್ ಕಬ್ಬೋಸ್ ನೋಡಿದಪ್ಪ, ಮೊದಲು ಈ ಸ್ಲಮ್ ಇಂದ ಜಾಗ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ಬಂದ್ಬಿಡುತ್ತೆ. ಅಗೆಯ್ಯ ಸರ್. ಸರ್, ಈ ಸೆಂಟ್ ಇಂಪೋರ್ಟೆಡ್ ಇಲ್ಲ ಸಂಡೇ ಬಜಾರ್? ವೆರಿ ಬ್ಯಾಡ್ ಸ್ಮೆಲ್. ಏಡ್ಸ್ ಇರೋ ಜಾಗದಲ್ಲಿ ಸೂಳೇನು ಮಲಗಲ್ಲ ಮಿನಿಸ್ಟರ್ ಸರ್. ಗಣೇಶ, ಹೆಡ್ಲೈನ್ಸ್ ನಲ್ಲಿ ಬರ್ಲಿ ಅಂತ ಪೋಸ್ಟ್ ಕೊಡೋದಕ್ಕೆ ಮಾತ್ರ ಈ ಜಾಗ ಬೇಕು. ನಾನು ಯಾರು ಅಂತ ಗೊತ್ತು ತಾನೆ? ಜನಸೇವೆ ಮಾಡ್ಲಿ ಅಂತ ಕೆಂಗಲ್ ಹನುಮಂತಯ್ಯ ಕಟ್ಸಿರೋ ವಿಧಾನಸೌಧದಲ್ಲಿ ಕೂತ್ಕೊಂಡು ಅದೇ ಜನಗಳ ರಕ್ತ ಹೀರಿ ಅವರ ಕೂಗಾಟ ಚೀರಾಟದ ಮೇಲೆ ಸಮಾಧಿ ಕಟ್ಕೊಂಡು ಮೆರೀತಿರೋ ಡಕಾಯಿತರು. ಅಲ್ಲೋಡ, ನಿಮ್ಮಂತವ್ರು ತಿಂದು ತೆಗಿ ತೊಟ್ಟಿಲ್ ಬಿಸಾಕಿರೋದನ್ನ ಹಸ್ಕೊಂಡಿರೋ ಮಕ್ಕಳು ಯಾಕೆ ತಿಂತಾ ಇದಾರೆ ಅಂತ? ದೇಶಕ್ಕೆ ಆಸ್ತಿ ಆಗಿರ್ಬೇಕಾಗಿರೋ ಇವರು ಸರಿಯಾದ ಆಸ್ಪತ್ರೆ ಇಲ್ಲದೆ ಬೀದಿ ಬಿಕಾರಿಗಳಾಗಿ ಭೂಮಿಗೆ ಭಾರವಾಗಿದ್ದಾರೆ. ಎಲ್ಲಿ ನಿಮ್ ಸರ್ಕಾರದಲ್ಲಿ ನಮ್ ಜನರಿಗೋಸ್ಕರ ದುಡಿಯೋ ಒಂದು ಸರ್ಕಾರಿ ಆಸ್ಪತ್ರೆ ತೋರಿಸ್ರಿ ನೋಡೋಣ. ನಿಮಗ್ ನಾಯಿ ಕಚ್ಚಿದ್ರೆ ಅಪೋಲೋ ಹಾಸ್ಪಿಟಲ್ ಬೇಕು, ವಾಂತಿ ಬದಿ ಆದ್ರೆ ಮಣಿಪಾಲ್ ಹಾಸ್ಪಿಟ್ಲೇ ಬೇಕು ಅಲ್ವಾ? ಒಂದ್ಸಲ ಕಣ್ಬಿಟ್ಟು ನೋಡು, ತಿನ್ನೋ ಕನ್ನ ಇಲ್ಲ, ದುಡಿಯೋ ಕೆಲಸ ಇಲ್ಲ, ಮಲಗೋಕ್ ಜಾಗ ಇಲ್ಲ. ದಿನ ಬೆಳಗಾದ್ರೆ ಪ್ಲೇಗು ಮಲೇರಿಯಾ. ಬನ್ನಿ ತೋರಿಸಿ, ಬರಬಾರದ ರೋಗಗಳ ಜೊತೆ ಒದ್ದಾಡ್ಕೊಂಡು ಹೇಗ್ ನೆರಳಾಡ್ತಾ ಇದಾರೆ ನೋಡು. ನೀನ್ ಫೋಟೋ ತೆಗಿಸ್ಕೊಳಕ್ಕೆ ಈ ಜಾಗನೇ ಬೇಕಿತ್ತಾ? ಬೇಗ ರೈಟ್ ಆದ್ರೆ ಸರಿ, ಇಲ್ಲಾಂದ್ರೆ ಮುಂದೈತೆ ಊರ. ನೀವು ಅಂದ್ರೆ ಈಗಲೇ ಇವ್ರನ್ನೆಲ್ಲ ಲಾಕಪ್ ತುಳ್ಳಾಕ್ಬಿಡ್ತೀನಿ. ಹುಡುಗರೇನೋ ಎಮೋಷನ್ ಆಗಿ ಮಾತಾಡ್ತಿದ್ದೆ, ನಿನ್ ಯಾಕೆ ಟೆನ್ಷನ್ ಆಗ್ತೀಯಾ? ಸರ್, ಇವರೆಲ್ಲ ಸೇರಿ ಇಷ್ಟು ಗಲಾಟೆ ಮಾಡ್ತಿದ್ರು, ನೀವು ಸುಮ್ನೆ ನಿಂತಿದ್ದೀರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ ಸರ್? ಇದಕ್ಕೆ ರಾಜಕೀಯ ಅಂತಾರೆ. ಇವನ್ ಗತಿ ಆಗೋಯ್ತು, ನನ್ನ ಮಗನಿಗೆ ಒಂದ್ ಗತಿ ಕಾಣಿಸ್ಲೇಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕೆ? ಆವತ್ತು ದೇವಸ್ಥಾನದಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡ್ದ, ನಡು ರೋಡ್ ನಲ್ಲಿ ಹೆಡದ ಮೇಲಿದ್ದ ಹಾರ ಹಾಕ್ದ, ಹಳೆ ವರ್ಷ ತೋರ್ಸಕ್ ಹೋದ್ರಿ ಶೇಪ್ ತೆಗೆದು ಕಳಿಸ್ದ, ಇವತ್ತು ಪರ್ಕೆ ಪೂಜೆ ಮಾಡ್ದ. ಇದೆಲ್ಲ ನಡೆದದ್ದು ಪಬ್ಲಿಕ್ ಮುಂದೆ.
ಇಷ್ಟೆಲ್ಲ ನಡೆದ ಮೇಲೆ ಸರ್ಕಾರ ಬೀಳೋದು ಗ್ಯಾರಂಟಿ. ಇನ್ಮೇಲೂ ನಾವು ನಿಮ್ ಜೊತೆ ಇದ್ರೆ ನಾವು ನಿಜವಾದ ರಾಜಕಾರಣಿಗಳು ಅಲ್ಲ. ಪಾರ್ಟಿ ಪಾರ್ಟಿ ಸಿಟ್ಟಿಂಗ್ ಕೊಡೋಣ ಅಂದ್ರೆ ಬರೀ ಸ್ಟ್ಯಾಂಡಿಂಗ್ ಆಗೋಯ್ತಲ್ರಿ. ಮೊದಲು ಪೊಲೀಸ್ ಕಮಿಷನ್ ಕರೆಸಿ ಪಾರ್ಟಿ ಮೀಟಿಂಗ್ ಇಡಿಸಿ, ಅವನ್ನು ಕರೆಸ್ರಿ. ಎಲ್ರಿ ಯಜ್ಞ, ಒರಿಸ್ಸಾ ಪರಿಹಾರ ನಿಧಿಗೆ ಹೋಗೋಣ ಅಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನನಗೆ ಬೆಳಗ್ಗೆ ಬೆಳಗ್ಗೆನೆ ಜಾಗ್ತೇನೋ ಜಾಗ್ತೆ. ಅಲ್ಲಿ ಹೋಗಿ ನೋಡಿದ್ರೆ ನಮ್ ಪಾರ್ಟಿಯವರು ನಮ್ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದಕ್ಕೆ ನಾಲ್ಕು ಜನ ಮಂತ್ರಿಗಳನ್ನ ಬೆತ್ತಲೆ ಮಾಡಿ ಮಂಡ್ಗಾಲಲ್ಲಿ ಬರೀ ಕಾಚಾದಲ್ಲಿ ಕೂಡಿಸಿದ್ರಿ. ಸಾರಿ ಸರ್, ಆದಷ್ಟು ಬೇಗ ವಿಚಾರಣೆ ನಡೆಸಿ ಆ ನಾಲ್ಕು ಜನ ಮಿನಿಸ್ಟರ್ಸ್ನ ರಿಲೀಸ್ ಮಾಡಿಸ್ತೀನಿ. ಸರ್, ಈ ಘಟನೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಸರ್. ಕ್ಷಮೆ ಕೇಳೋ ಅಗತ್ಯ ನಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ಲ ಸರ್. ಯಜ್ಞ, ನೀವ್ಯಾಕೆ ಸರ್ ಕ್ಷಮೆ ಕೇಳ್ತೀರಾ? ಏನ್ರಿ, ಸ್ಟೇಟ್ ಲೆವೆಲ್ ಇಂದ ಸೆಂಟ್ರಲ್ ಲೆವೆಲ್ ವರೆಗೂ ಪಾರ್ಟಿ ಕಟ್ಟಿ ಬೆಳೆಸಿದ್ದಕ್ಕೆ ಏನ್ರಿ ಅರ್ಥ? ಮೊದಲು ಇವನ್ನ ಡಿಪಾರ್ಟ್ಮೆಂಟ್ ಇಂದ ಡಿಸ್ಮಿಸ್ ಮಾಡಿ. ದಿಸ್ ಇಸ್ ಟೂ ಮಚ್. ಯಾವ್ದು ಟೂ ಮಚ್? ಚುನಾವಣೆಯಲ್ಲಿ ಗೆದ್ದು ಬಂದಾಗ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಈ ರಾಷ್ಟ್ರದ ಮೇಲೆ ದೇವರ ಹೆಸರಲ್ಲಿ ನಾನೇ ಸಾಚಾ ಅಂತ ಪೋಸ್ ಕೊಡ್ತೀರಾ? ಇಲ್ಲದ ಟೆಂಡರ್ಗಳನ್ನ ಪಾಸ್ ಮಾಡಿದ ಆರ್ಡರ್ ಕೊಟ್ಟು 50 ಕೋಟಿ ಕಮಿಷನ್ ಮೂಟೆ ಕಟ್ಕೊಂಡು ಹೊರಟಲ್ಲ, ಅಂತವ್ರನ್ನ ಅರೆಸ್ಟ್ ಮಾಡಿ ಒದ್ದು ಮಂಡಿಗಳಲ್ಲಿ ಕೂರಿಸೋದು ತಪ್ಪ? ವಿಧಾನಸೌಧ ಮೆಟ್ಲಿಗೆ ನನ್ನ ಶ್ರಮ ಸೇರಿಸಿ ದೆಹಲಿಗೆ 19 ಜನ ಎಂಪಿಗಳನ್ನ ಗೆಲ್ಸಿ ಕರ್ಕೊಂಡು ಹೋದ ರಾಜಕೀಯ ವ್ಯಕ್ತಿ, ನನ್ನ ಖದರ್ ಏನು ಅಂತ ನಿನಗೆ ಗೊತ್ತಾ? ನೀನ್ ಹಾಕಿರೋ ಖಾದಿ ಕಳಚಿ ಒದ್ರದ್ರೆ ನಿನ್ನಿಂದ ಈ ದೇಶಕ್ಕಾಗಿರೋ ಅನ್ಯಾಯ, ನೀನ್ ಮಾಡಿರೋ ಕರ್ಮಕಾಂಡ, ನಿನ್ನ ಕಲ್ಯಾಣ ಗುಣಗಳು, ನಿನ್ನ ಅಹಂಕಾರದ ಪ್ರತಿಷ್ಠೆಗೆ ಸಿಕ್ಕಿ ಅನ್ಯಾಯಕ್ಕೆ ಒಳಗಾಗಿರೋ ಹೆಣಗಳ ನಿಟ್ಟುಸಿರು, ನೀನು ಮತ್ತು ನಿನ್ನ ಫ್ಯಾಮಿಲಿನ ಯಾವುದೇ ಆಧಾರ ಹಾಗೂ ನ್ಯಾಯಾಲಯದ ವಾರಂಟ್ಗಳಿಲ್ಲದೆ ಬಂಧಿಸುವಷ್ಟು ಅಪರಾಧಗಳು ಪೋಷಕವೇ ಆಟೋಮೆಟಿಕ್ ಆಗಿ ಕೆಳಗುದ್ರುತ್ತವೆ. ಅಯ್ಯೋ 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 ಅಯ್ಯೋ! ರೀ ಕಮಿಷನರ್, ಅವನು ನನ್ನ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾನ್ರಿ. ಆ ವಾಚ್ಮ್ಯಾನ್ ಕಾಕಿ ಬಿಚ್ಚಿ ಮನೆಗೆ ಕಳಿಸಿ. ಏನಂದೆ? ವಾಚ್ಮ್ಯಾನ್? ಈ ವಾಚ್ಮ್ಯಾನ್ ಬಗ್ಗೆ ಏನಂತ ತಿಳ್ಕೊಂಡಿದ್ಯ? ನಮ್ಮ ದೇಶಕ್ಕಾಗಿ, ಈ ರಾಜ್ಯದ ವಿಶ್ವಾಸಕ್ಕಾಗಿ ದುಡಿದಿರೋ ನಮ್ಮ ಶೌರ್ಯದ ಪ್ರತಿಷ್ಠೆ, ಕಳ್ಳ ಕಾಕರ ಮಧ್ಯೆ ಹೋರಾಡಿದ ನಮ್ಮ ಬಲದ ಪೌರುಷ, ಎದೆಗೆ ಎದೆ ಕೊಟ್ಟಿರೋ ಕಡಕನ ಸೌಂಡ್, ಹಾಗೆ ಈ ದೇಶಕ್ಕೆ ಬೇಡವಾಗಿರೋ ಅಪರಾಧಿಗಳ ಅಂತ್ಯಕ್ಕೆ ಟ್ರಿಗರ್ ಮೇಲಿರೋ ಬೆರಳಿನ ಶಬ್ದಕ್ಕೆ ಎಷ್ಟೋ ತಲೆಗಳು ಬೆಂಕಿ ಕಿರಿಗಳಂತೆ ಕೆಳಗೆ ಉದುರೋಗಿವೆ. ಹೇಳಿ ಸರ್, ಹೇಳಿ ಅವನಿಗೆ. ಬಿಚ್ಚಬೇಕಾಗಿರೋ ನಾನಾಗಿರೋ ಕಾಕಿನ ಇಲ್ಲ ಅವನಾಗಿರೋ ಕಾದಿನ? ಏಯ್, ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಇವರು ನಮ್ಮ ಜನನಾಯಕರು, ಗೊತ್ತಾ ನಿನಗೆ? ಸಾರ್ವಜನಿಕ ಬದುಕಿನಲ್ಲಿ ಈ ದೇಶದ ಬಲಿದಾನದ ಕಥೆಗೆ ನಾಯಕರು ಯಾರು ಗೊತ್ತಾ? ನಾವು. ಜನರಿಂದ ಗೆದ್ ಬಂದಿರೋ ನಾಯಕರು ನಾವು. ಈ ದೇಶದ ಅಂತ್ಯದ ಕತೆಗೆ ಇಜಡಗಳು, ಕಿರಾತಕರು, ವಿಲನ್ಗಳು ನೀವು. ಪೊಲಿಟಿಷಿಯನ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಒಂದು ಸೆಕೆಂಡ್ಗೆ ರಾಜಕೀಯ ಇದ್ದಿಂದ ಎಷ್ಟು ಅನ್ಯಾಯ ಆಗ್ತಾ ಇದೆ, ಆ ಸೆಕೆಂಡ್ಗೆ ಅಮಾಯಕರು ಹೇಗೆ ಶೋಷಣೆ ಆಗ್ತಾ ಇದಾರೆ, ಒಟ್ಟು 60 ನಿಮಿಷಕ್ಕೆ ಒಬ್ಬ ರಾಜಕೀಯ ವ್ಯಕ್ತಿ ಎಷ್ಟು ಕರಪ್ಟ್ ಆಗಿದ್ದಾನೆ ಅನ್ನೋ ಟೋಟಲ್ ಡೀಟೇಲ್ಸ್ ನನ್ನ ಹತ್ರ ಇದೆ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ನಮ್ ಖಾದಿ ಕಣ್ಣಿಗೆ ಬರ್ನ್ ಆಗೋಗ್ಬಿಡ್ತೀಯ. ಬರ್ನ ನೋಡು, ನನ್ನ ಕಣ್ಣೋಡು, ಈ ರಾಜ್ಯದ ಅಕ್ರಮಗಳಿಗೆ ಅನ್ಯಾಯಗಳೇ ಸ್ಪಂದಿಸೋದಕ್ಕೆ ಹೇಗೆ ಬೆಂಕಿ ಚೆಂಡಂತೆ ಬೆಳಗ್ತಾ ಇದೆ. ಅದೇ ನಿನ್ ಕಣ್ಣೋಡು, ಈ ರಾಜ್ಯದಲ್ಲಿ ನಡೆಯುವ ಸಮಸ್ತ ಅಕ್ರಮಗಳಿಗೆ ನೀನೇ ಕಾರಣ ಅನ್ನೋ ಭಯ ಕಾಣ್ತಾ ಇದೆ. ಮಿಸ್ಟರ್ ಯಜ್ಞ, ಖಾಕಿ ತೊಟ್ಟು ಕರ್ತವ್ಯನೇ ಮರಿತಾ ಇದ್ದೀರಾ? ನಾವ್ ಯಾವತ್ತಿಗೆ ಖಾಕಿ ತೊಟ್ಟುವೋ ಆವತ್ತೇ ತೀರ್ಮಾನ ಮಾಡಿದ್ವಿ. ರಕ್ತ ಏನ್ ಹೇಳು? ರಕ್ತ ಕರ್ತವ್ಯಕ್ಕೋಸ್ಕರ ನಮ್ ರಕ್ತ ಹೋದ್ರೂ ಚಿಂತೆ ಇಲ್ಲ. ನಿನ್ನಂತ ಗೋಮುಖ ವ್ಯಾಕರಗಳ ಗುಂಡಿಗೆ ಬಗ್ದು ರಕ್ತದ ಕ್ರಾಂತಿ ಎರಿಸಿ ನಮ್ಮ ದೇಶನ, ನಮ್ಮ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಏನಂದ್ ಯಾವಾಗ್ಲೇ ನೀನು ನನ್ನ ಬಟ್ಟೆ ಬಿಚ್ಚಿಸ್ತೀಯ? ಇನ್ 24 ಗಂಟೆಯಲ್ಲಿ ನಿನ್ನ ಬಳ್ಳಾರಿ ಜಿಲ್ಲೆ ಕಳಿಸೋದೆ ನನ್ನ ಟಾರ್ಗೆಟ್. ಪಾರ್ಟಿ ಪಾರ್ಟಿ ಸಿಟ್ಟಿಂಗ್ ಅಲ್ಲಿ ಈ ನನ್ನ ಮಗನಿಗೊಂದು ಟಿಕೆಟ್ ಕೊಡೋಣ ಅಂದ್ರೆ ನಂದು ಸ್ಟ್ಯಾಂಡಿಂಗ್ ಆಗೋಯ್ತಲ್ಲ. ಸಾರ್, ನೀವಾದ್ರೂ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ? ಸ್ಟೇಷನ್ ಅಲ್ಲಿ 4 ದಿನ ಸ್ಲೀಪಿಂಗ್ ಆಗಿದ್ರಲ್ಲ, ಅವ್ರ ಕತೆ ಏನ್ ಆಗ್ಬೇಕು? ಸತ್ರು ಸಾಯ್ಲಿ, 4 ಸೂಟ್ ಕೇಸ್ ಕೊಟ್ರೆ 8 ಜನ ಬರ್ತಾರೆ, ನಾನು ಮಾತ್ರ ಬಳ್ಳಾರಿ ಜೈಲಲ್ಲಿ ಸ್ಲೀಪಿಂಗ್ ಆಗ್ಬಾರ್ದು. ಹೇಗಾದ್ರೂ ಮಾಡಿ ಇವತ್ತು ಈ ನನ್ನ ಮಗನ್ನ ಸ್ಟ್ಯಾಂಡಿಂಗ್ ಮಾಡಿಸ್ತೀನಿ. Yeah.
ನೀವೇ ಚೀಫ್ ಗೆಸ್ಟ್ ಬರಬೇಕು ಅಂತ ನಮ್ಮ ಹುಡುಗರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ, ನೀವು ಬರಲೇಬೇಕು ಸರ್. ಅವತ್ತು ಈ ಸ್ಲಮ್ಮಲ್ಲಿ ಎಲೆಕ್ಷನ್ ನಿಂತಿದ್ದೆ, ಒಂದು ಕೋಟಿ ಕೊಡ್ತೀನಿ, ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಪೋಸ್ ಕೊಡಯ್ಯ ಅಂತ ಕೇಳಿದೆ. ಆಗಲ್ಲ, ಈ ಸಿನಿಮಾ ಸ್ಟಾರ್ ನನ್ನ ಮಗ. ಅದೇ ಸ್ಲಮ್ಮಲ್ಲಿ ನಡೀತಿರೋ ಫಂಕ್ಷನ್ ಅವನು ಬರ್ತಾ ಇದ್ದಾನಂದ್ರೆ ಆ ಶೋ ಎಷ್ಟು ಮಟ್ಟ ಬೆಳೆದಿರ್ಬೋದು. ಅವತ್ತು ದೇವಸ್ಥಾನದಲ್ಲಿ ನನ್ನ ಮುಖಕ್ಕೆ ಮಂಗಳಾರತಿ ಮಾಡ್ದ, ಅದು ಸಾಲದು ಅಂತ ನಡು ರೋಡಲ್ಲಿ ಜನಗಳ ಮುಂದೆ ನನ್ನ ಇಮೇಜಿನ ಹಾಳು ಮಾಡ್ದ. ಅವನ್ನ ಡೀಲ್ ಮಾಡೋಣ ನಡು ರಾತ್ರಿಯಲ್ಲಿ, ಅವನ್ ಅವಾಜ್ ಆಗ್ತೆ. ಆದ್ರೆ ಅವನ್ ಸಿಂಪಲ್ ಆಗಿ ನಿಮ್ ಜಾತಿಯಲ್ಲಿ ಸತ್ತರೆ ಮಣ್ಣು ಮಾಡ್ತಾರಾ ಇಲ್ಲ ಸುಡ್ತಾರಾ ಅಂತ. ಆಯ್ತಂದ್ರೆ ನಾನು ಈ ಲೆವೆಲ್ ಬಂದಿರೋದು. ಆ ಫಂಕ್ಷನ್ ಅಂತೂ ಗ್ರ್ಯಾಂಡ್ ಆಗಿ ನಡೆದು ಬಿಟ್ರೆ ಜಲ್ ಕಂಡಲ್ಲ ಶಿವನ್ ಮೇಲೆ ಬೀಳತ್ತೆ. ಆಮೇಲೆ ಆ ಏರಿಯಾಗ ಒಂದು ರಿಯಲ್ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಆಮೇಲೆ ನಾನು ಯಾವ್ದೋ ಥಿಯೇಟರ್ ಮುಂದೆ ನಿಂತ್ಕೊಂಡು ಪಾಂಚಕ ಪಂದ್ರ ಜೇಕ ಬೀಸ್ ಅಂತ ದಾಟ್ ಟಿಕೆಟ್ ಮಾಡ್ತಾರೆ. ಹಾಗಾಗ್ಬಾರ್ದು, ಅವ್ರು ನಾವು ಟಿಕೆಟ್ ಕೊಡ್ಬೇಕು. ಸಿನಿಮಾ ಟಿಕೆಟ್ ಅಲ್ರೋ ತಗೋ, ಹರಿಚಂದ್ರ ಕಾರ್ಡ್ ಇದು ಇವತ್ತಿನ ಪೇಪರ್. ನಾಳೆ ಪೇಪರ್ಲಿ ಶಿವ ಸತ್ತ ಅಂತ ಹೆಡ್ಲೈನ್ಸ್ ಬರಬೇಕು, ಅದು ನಾನು ಓದಬೇಕು. ಆಲ್ ದಿ ಬೆಸ್ಟ್. ಸರ್, ನೀವು ಬಂದಿದ್ದೀರಾ ಅಂತ ಸುತ್ತಮುತ್ತ ಏರಿಯಾದವರೆಲ್ಲ ಸೇರಿದ್ದಾರೆ, ನೀವು ನಾಲ್ಕು ಮಾತು ಮಾತಾಡ್ಬೇಕು ಸರ್. ನಾನಾ? ಹೌದು ಸರ್. ಆಯ್ತು, ನನಗೆ ನಿಮ್ಮನ್ನೆಲ್ಲ ನೋಡಿ ನಮ್ಮ ಥ್ರಿಲ್ಲರ್ ಸರ್ ಡೈಲಾಗ್ ಫೈಟ್ ನಮ್ಮ ಸಿನಿಮಾದಲ್ಲಿ ನಮ್ಮ ಜನಗಳೆಲ್ಲ ನೋಡ್ತಾನೆ ಇರ್ತಾರೆ, ಸಂತೋಷ ಪಡ್ತಾನೆ ಇರ್ತಾರೆ. ಆದ್ರೆ ಇವತ್ತು ನೀವು ನಮ್ಮ ಜೊತೆ ಡ್ಯಾನ್ಸ್ ಮಾಡಿ ಕುಣಿಬೇಕು. ನೀವು ಇಷ್ಟೆಲ್ಲ ಕೇಳೋದ್ರಿಂದ ನನಗೆ ಮಾತಾಡಕ್ ಮನಸ್ಸೇ ಆಗ್ತಾ ಇಲ್ಲ. ನಾನು ನಿಮ್ಗಳ ಜೊತೆ ಸೇರಿ ಆಡಿ ಕುಣಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ವರ್ಷವು ಹರ್ಷ ತಂದವ ಗಣಪ ಗಣಪ ಗಣಪ
ಇದುವೇ ಈ ಮಂಡಳಿ ಈ ನಾಡಲಿ ಯಾರ ಹರಕೆಯ ಫಲವೋ ನಿಮ್ಮಲವ ಪಡೆದೆ ಇಲ್ಲಿ ಈ ನಾಡಲಿ ಈ ಕರುಣಾಡಲಿ ಎಂದೆಂದು ಇರಲೆಂದು ನಿಮ್ಮ ಒಲವು ನಮ್ಮದಿ ನಿಮ್ಮಲ್ಲಿ ಬೆರೆತಾಗ ಏನೋ ಹರುಷ ಎದೆಯಲಿ ಹಲ್ಲು ಸದ್ದಿಗೆ ಕುಣಿದು ನನಿದ ಗಣಪ ವರ್ಷ ವರ್ಷವು ಹರ್ಷ ತಂಡವ ಗಣಪ 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 ಮಾತ್ರ ನಾವು ಮೂರೇ ದಿನದ ಸಂತೆ ಮುಗಿಸೋಗೋ ಜನರು ನಾವು ಬದುಕಲ್ಲಿ ಎಲ್ಲರನ್ನು ಪ್ರೀತಿ ಮಾಡಿ ಬಾಳೋಣ ದುಡಿದದ್ದು ಗಳಿಸಿದ್ದು ಎಲ್ಲರಿಗಂಚಿ ಬದುಕೋಣ ಜಯ ಹಲ್ಲು ಸದ್ದಿಗೆ ಕುಣಿದು ನಲಿದ ಗಣಪ ವರ್ಷ ವರ್ಷವು ಹರ್ಷ ತಂಡವ ಗಣಪ 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 ಹಬ್ಬ ಸ್ನೇಹದ ಕೊಂಡಿ ನಲಿಯೋಣ ಎಲ್ಲರೂ ಕೂಡಿ ಇಂದು ಎಂದು ಎಲ್ಲರೂ ಕೂಡಿ ಒಂದಾಗಿ ನಗು ನಗುತ್ತ ಬಾಳೋಣ ಖುಷಿಯಾಗಿ ಬದುಕಲ್ಲಿ ನಾವು ಮುಂದೆ ಸಾಗೋಣ ಸಂತಸವ ಬಿಡದಂಗೆ ತಿಗಿದಪ್ಪಿಕೊಳ್ಳೋಣ ಬದುಕು ಜಟಕ ಬಂಡಿ ಇದು ಅವನೇ ನಡೆಸುವ ಗಾಡಿ ಬದುಕು ಜಟಕ ಬಂಡಿ ಇದು ಅವನೇ ನಡೆಸುವ ಗಾಡಿ ಡಮರು ಡಮರು ಡಮ್ ಡಮರು ಡಮರು ಡಮ್ ಡಮರು ಡಮರು ಡಮ್ ಡಮ್ ಡಮರು ಡಮರು ಡಮ್ ಡಮರು ಡಮರು ಡಮ್ ಡಮರು ಡಮರು ಡಮ್ ಡಮ್ ತುಂಬಾ ಸಂತೋಷ ಆಗ್ತಾ ಇದೆ. ಈ ಗಣೇಶ ಫಂಕ್ಷನ್ ನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಸರ್. ನಾನು ಇವತ್ತಿದೆಲ್ಲ ಮಾಡೋಕೆ ಈ ಸ್ಥಿತಿಲಿರೋಕೆ ನೀವೇ ಕಾರಣ ಸರ್. ನಮ್ ಜೊತೆ ನೀವು ಹಂಚಿಕೊಂಡಿರೋ ಈ ಸಂತೋಷನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ ಸರ್. ಆ ಗಣೇಶ ನಿಮ್ಮನ್ನ ನಿಮ್ಮ ಮನೆಯವರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಇವರೆಲ್ಲರ ಪರವಾಗಿ ಬೇಡ್ಕೋತಾ ಇದ್ದೀನಿ. ಜೈ ಭುವನೇಶ್ವರಿ. ಜೈ ಬರ್ತೀನಿ. ಬನ್ನಿ ಸರ್. ಮೈಕೆಲ್, ಇವತ್ತು ರಾತ್ರಿ ಗಣೇಶನ ಮೆರವಣಿಗೆ ಹೊರಡಬೇಕಾದ್ರೆ ಫುಲ್ ಗುಂಡ ಹಾಕಿ ಟೈಟ್ ಆಗಿ ಎಲ್ಲ ರೆಡಿನಾ? ನಾವು ರೆಡಿ. ಗುಡ್. ಆಮೇಲೆ ರಾತ್ರಿ ಮೆರವಣಿಗೆ ಆಗೋವರೆಗೂ ಯಾರು ಗುಂಡ ಜ್ಞಾಪಕ ಇಟ್ಕೋ. ನೀನು ಅವ್ನ ಅರೆಸ್ಟ್ ಮಾಡಿ, ಲಾಕಪ್ ಡೆತ್ ಮಾಡು. ಮಿಕ್ಕಿದ್ದೇನೆ ನಾನು ನೋಡ್ಕೋತೀನಿ. ನಿನ್ನ ಹೆಸರು? ಶಿವ. ಮನೆಯಲ್ಲಿ? ಶ್ರೀರಾಮ್ಪುರ. ಅಡ್ರೆಸ್? ಕೇರ್ ಆಫ್ ಫುಟ್ಪಾತ್. ಅಪ್ಪ ಅಮ್ಮ? ಅಪ್ಪ ಅಮ್ಮ ಗೊತ್ತಿಲ್ಲ. ಹಾಗಾದ್ರೆ ನೀನ್ ವೇಶ್ಯ ಮಗನಾ? ವೇಶ್ಯ ಮಕ್ಕಳನ್ನ ಹುಟ್ಟಿಸೋರು ನಿಮ್ಮಂತ ಮಿಂಡ್ರಿ ನನ್ನ ಮಕ್ಕಳು. ಏನಂದೆ?
ನೀವು ಫಸ್ಟ್ ಏಡ್ ಮಾಡ್ರೋ, ನಾಳೆ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು. ನೀವು ಈ ಸಾಮಾನ ಎತ್ತಿ ಕ್ಲೀನ್ ಮಾಡ್ರೋ. ಸರ್ ನಮಸ್ಕಾರ ಸರ್, ನಾವು ಶಿವನ್ ನೋಡ್ಬೇಕು. ಏನ್ ನಿನ್ನ ಹೆಸರು? ಗಣೇಶ ಸರ್. ಏಯ್ ಸರ್, ಇವ್ರನ್ನ ಕರ್ಕೊಂಡು ಹೋಗಿ ತೋರ್ಸೋ. ಏ ಬರ್ರೋ. ಶಿವ, ಶಿವ ಏನ ಅಪರಾಧ ಮಾಡ್ದ? ವಿತೌಟ್ ವಾರಂಟ್ ಅವನ್ ಅರೆಸ್ಟ್ ಮಾಡಿ ನಿಮ್ ದೊಡ್ಡ ತಪ್ಪು. ಹುಚ್ಚನ ಹೊಡೆದಂಗ್ ಹೊಡೆದಿದ್ದೀರಲ್ಲ, ನಿಮ್ಗೆ ಏನ್ ಹೇಳ್ತಿದೆ? ಕ್ರಿಮಿನಲ್ಸ್ ಗೆ ಆರ್ತಿ ಎತ್ತಿ ಪೂಜೆ ಮಾಡೋ ಸಂಪ್ರದಾಯ ನಮ್ಮ ಸ್ಟೇಷನ್ ಅಲ್ಲಿ ಇಲ್ಲ. ಬೂಟ್ ಕಾಲಲ್ಲಿ ಒದ್ದು ಬುದ್ಧಿ ಕಲ್ಸದೆ ನಮ್ಮ ಕರ್ತವ್ಯ ಅಂತ. ತಪ್ಪು ನಮ್ ಶಿವ ಏನ್ ಮಾಡಿದಾನೆ? ಎತ್ತ ತಾಯಿ ಲಾಡಿ ಬಿಚ್ಚು ಅಂತ ಕೆಲಸ ಮಾಡಿದ್ದಾನೆ. ಬಾ ನನ್ ಜೊತೆ. ಕರ್ಣ ಕರ್ಣ ಸತ್ತೋಗ್ಬಿಟ್ಟ. ಏನ್ ಹೇಳ್ತಿದೀಯ? ಕರ್ಣನ ಯಾರು ಸಾಯಿಸಿದ್ದು? ನೀನೇ ಅವ್ನು ಸಾಯಿಸಿದ್ಯಂತೆ, ಅದಕ್ಕೆ ನೀನ್ ಅರೆಸ್ಟ್ ಮಾಡಿದ್ದಾರೆ. ಇಲ್ಲ ನಿನ್ನ ಅಕ್ಕನ್ ಮಂಜ ಎಲ್ರು ಸತ್ಮೇಲೆ ಸಮಾಧಿ ಮಾಡ್ತಾರೆ, ನಾನು ನಿನ್ನ ಜೀವಂತ ಸಮಾಧಿ ಮಾಡ್ತೀನಿ. ಹೇಳು ಕರ್ಣನ್ ಯಾರು ಸಾಯಿಸಿದ್ದು? ಗೊತ್ತಿಲ್ಲ. ಕರ್ಣನ್ ಯಾರು ಸಾಯಿಸಿದ್ದು ಗೊತ್ತಿಲ್ಲ. ನಾನು ಏನು ಮಾಡ್ಬಿಡ್ತಿಲ್ಲ. ಇಲ್ಲ ಗೊತ್ತಿಲ್ಲ. ಹೇಳ್ತೀನಿ ಗಣೇಶ, ಅಲ್ಲೇ ನೋಡ್ತಾ ಇದೀಯ? ಹೌದು. ಹಾ ಬನ್ನಿ ಬನ್ನಿ. ಏನ್ ಮಂಚೆ ಮೂಡಿಲ್ವಾ? ಇದಿಲ್ವಲ್ಲ ಅದಕ್ಕೆ ಮೂಡಿಲ್ಲ. ನನ್ಗೆ ಗೊತ್ತೋದೇನ್ ಪ್ರಾಬ್ಲಮ್ ಏನು ಅಂತ. ನಾವೇನ್ ಹೇಳೋಣ ಎತ್ಕೊಂಡು ಹೋಗ್ತಾ ಇದೀವಿ. ಗಣೇಶ ಗಣೇಶ ಗಣಪತಿ ಬಾಪ ಮೌರ್ಯ ಎರಡೇ ಟಕ್ರಿ ಎರಡೇ ಟಕ್ರಿ. ನಾನಷ್ಟು ಹೇಳಿದ್ರು ನನ್ನ ಮಾತಿಗೆ ಬೆಲೆ ಇಲ್ಲದೆ ಕುಡಿದು ಮೆರವಣಿಗೆಯಲ್ಲಿ ಗಲಾಟೆ ಎಬ್ಬಿಸ್ತಾ ಇದೀಯಾ. ನೀನ್ ಇಲ್ಲೇನಾದ್ರೂ ಕಾಣಿಸ್ಕೊಂಡ್ರೆ ಸಾಯಿಸಿದ್ರು ಸಾಯಿಸ್ಬಿಡ್ತೀನಿ. ಅರಿ ಪರಮಾತ್ಮ, ನೀನ್ ಹೇಳಿದ್ ಕರೆಕ್ಟ್. ನಿನ್ ಫೀಲಿಂಗ್ ನಂಗೆ ಗೊತ್ತು. ಶಿವ ಎಲ್ಲ ಮುಂದೆ ನೀನ್ ಹೊಡೆದು ನಿನ್ ಸಾಯಿಸ್ತೀನಿ ಅನ್ಬಿಟ. ಅದೇ ಅದೇ ಹಾಗೆ ಹೇಳ್ಬಾರ್ದಿತ್ತು. ಶಿವ ಕುಡಿದು ಚಿತ್ತ ಹಾಕ್ತೀನಿ ಅವನ್ಯಾರ ನನ್ ಸಾಯಿಸಕ್ಕೆ, ಅವನ್ಯಾರ ನನ್ ಒರಿಯಕ್ಕೆ. ಕರ್ಣ, ಗಣಪತಿನ ಬಿಡಕ್ಕೆ ಸಾವಿರಾರು ಜನ ಸೇರಿದ್ದಾರೆ, ನಿನ್ ಮೇಲೆ ಯಾರಿಗೂ ಅನುಮಾನ ಬರಲ್ಲ. ಶಿವನ ಗುಂಪಲ್ ಗೋವಿಂದ ಅನ್ಸ್ಬಿಡು. ತಗೋ ಫುಲ್ ಲೋಡ್ ಆಗಿದೆ. ಕಚ್ಚಡ ನನ್ನ ಮಕ್ಕಳ, ನನ್ನ ಜೀವ ಕೊಟ್ಟು ದೇವ್ರು ಕೂಡ ನಮ್ ಶಿವ.
ಅವನು ಎತ್ಬಿಡು ಅಂತ ನನ್ ಕೈ ಗನ್ ಕೊಡ್ತೀಯ? ನೀನ್ 100% ಮಿಂಟು ಕೊಟ್ಟಿದ್ ನನ್ ಮಗ. ಲೇ, ನಮ್ ಶಿವ ಮೈ ಮೇಲಿರೋ ಒಂದು ರೋಮನೆ ಅವನ ಕೀಳಕ್ಕಾಗಲ್ವಾ? ಒಂದು ವೇಳೆ ನಮ್ ಶಿವನ ನೀವೇನಾರ ಮರ್ಡರ್ ಮಾಡಕ್ ಪ್ರಯತ್ನ ಪಟ್ರೆ ನನ್ನ ಪ್ರಾಣ ಕೊಟ್ಟು ನಾನು ಉಳಿಸ್ಕೊತೀನ, ಅವನ್ ಜೀವ ಉಳಿಸ್ಕೊತೀನಿ. ಬದ್ಕಕ್ಕೆ ಅಂತ ಒಂದ್ ಸ್ಕೀಮ್ ಹೇಳ್ಕೊಟ್ರೆ ನನ್ಗೆ ಸ್ಕಚ್ ಹಾಕಕ್ ನೋಡ್ತೀಯಾ? ಏನ್ ನಿನ್ ಸುಮ್ನೆ ಬಿಟ್ರೆ ರೌಡಿಸಮ್ ಲಿಸ್ಟ್ ಅಲ್ಲಿ ನಾನು ಜ್ಯೋತಿ ಆಗ್ಬಿಡ್ತೀನಿ. ಅಯ್ಯೋ ಪಾಪ, ನಿನ್ ಮಕ್ಕಳು ಏನ್ರೋ ಇದು? ಕಲ್ಲು ಹಾಕಿದ್ವಿ ಕಲ್ಲು. ಈಗ ತಾನೇ ಮೆರವಣಿಗೆ ಮುಗ್ದಿದೆ, ಜನಗಳೆಲ್ಲ ಬರ್ತಾ ಇದಾರೆ. ಕರ್ಮ ಕರ್ಮ ಹತ್ರ ಪ್ರದೇಶ ಮಕ್ಕಳ ಬತ್ತಿ. ನಮ್ ಕಳ್ಳನ ಸಾಯಿಸಿದ್ರಲ್ಲ ಮೈಕೇಲ್, ಇವನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡೋಣ, ಮೂಟೆ ಕಟ್ಟಿ ಮೂಲೆ ಹಾಕೋಣ. ಅಣ್ಣ, ಆ ಶಿವನ್ ಕಡೆ ಹುಡುಗರು ಮೋಟ್ ಮಂಜಿನ ಅಟ್ಯಾಕ್ ಮಾಡಿದ್ದಾರೆ, ಅವನೇನಾದ್ರೂ ಬಾಯ್ ಬಿಟ್ರೆ ನಾವು ಜೈಲ್ ಸೇರೋದು ಅಂತೂ ಗ್ಯಾರಂಟಿ. ಮಗನ ಎಲ್ಲೋ ಮೂಡ್ ಮಂಜ, ನಂಗೆ ಗೊತ್ತಿಲ್ಲ. ಅನಿಯಾಗಿ ನನ್ನ ಕೈಯಿಂದ ಸಾಯ್ಬೇಡ, ನಿಜ ಹೇಳು, ಬಿಟ್ಬಿಡ್ತೀನಿ. ನಾನು ಹೇಳಿದ್ರು ಸಾಯ್ತೀಯ, ಹೇಳದೇ ಇದ್ರು ಸಾಯ್ತೀಯ, ಅದಕ್ಕೆ ನಾನು ಹೇಳದೇ ಇಲ್ಲ. ಹಾಗಾದ್ರೆ ನೀನು ಬದುಕಿರೋದೇ ವೇಸ್ಟ್. ಅಣ್ಣ, ಮೋಟ್ ಮಂಜಿನಲ್ಲಿ ಮೂಟೆಲ್ ಕಟ್ ಹಾಕಿದ್ದಾರೆ, ಕರ್ಕೊಂಬ. ಮೋಟ್ ಮಂಜಿನ ಮೂಟೆ ಕಟ್ಬಿಟ್ಟು ಕೋರ್ಟಲ್ಲಿ ಪೊಲೀಸ್ ಮಾಡಿದ್ರೆ ಆ ಶಿವ ರಿಲೀಸ್ ಮಾಡ್ತಾನೆ. ಅವಾಗ ನೀನೇ ರಿಯಲ್ ಹೀರೋ ಅನ್ಸ್ಕೋತೀಯ. ನಾನೇನು ಜಪ್ಪ, ನನ್ನ ಮಗನ ಅವನ ಲಾಕಪ್ ಡೆತ್ ಮಾಡ್ಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮೂಟೆ ಕಟ್ಬೇಕಾಗಿತ್ತು ಅವನ್ದಲ್ಲ. ಸರ್, ಶಿವ ಲಾಕಪ್ ಇಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಓ, ಶಿವ ಲಾಕಪ್ ಇಂದ ಎಸ್ಕೇಪ್ ಆಗ್ಬಿಟ್ಟ, ಅಂದ್ಮೇಲೆ ಎಲ್ಲೋಗ್ತಾನೆ? ಈ ಆಫ್ ಟಿಕೆಟ್ ಇದ್ದಾಕೊಂಡ್ರೆ ಆ ಫುಲ್ ಟಿಕೆಟ್ ಬಂದೇ ಬರುತ್ತೆ. ಆ ಟಿಕೆಟ್ ನನಗೆ ಬೇಕು. ಇವನ್ನ ಮೂಟೆ ಕಟ್ಟು. ಏನಾಯ್ತು? ಕರ್ಣನ್ ಸಾಯ್ಬಿದ್ದು ಮಿನಿಸ್ಟರ್ ಕಡೆಯವರ ಶಿವು, ಈಗ ಗಣೇಶ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಶಿವು. ಚೆನ್ನಾಗಿ ಗೊತ್ತಿತ್ತು ನೀನು ಈ ಆಫ್ ಟಿಕೆಟ್ಗೋಸ್ಕರ ಬರ್ತೀಯ ಅಂತ. ನಾನು ಥಿಯೇಟ್ರಲ್ಲಿ ನೀ ಅನ್ಕೊಂಡಾಗ ಅಷ್ಟು ಈಸಿಯಾಗಿ ಟಿಕೆಟ್ ಸಿಗಲ್ಲ ಮರಿ. ಆ ಟಿಕೆಟ್ ಬೇಕು ಅಂದರೆ ನಿನ್ನ ಟಿಕೆಟ್ನ ನನಗೆ ಒತ್ತೆ ಇಡಲೇಬೇಕು. ಅವತ್ತೇನಂದೆ, ನಿನ್ನ ಜಾತಿಯಲ್ಲಿ ಸತ್ತವ್ರನ್ನ ಮಣ್ಣು ಮಾಡ್ತಾರಾ ಇಲ್ಲ ಸುಡ್ತಾರಾ ಅಂತ ಕೇಳಿದೆ. ಆದರೆ ಇವತ್ತು ಮಣ್ಣು ಮಾಡೋದಿಲ್ಲ, ಸುಡೋದೂ ಇಲ್ಲ. ಆ ಥರ ನಿನ್ನ ಟಿಕೆಟ್ನ ಆ ರೀತೀನಿ.
ಪ್ರಸಾದ ಜನನ ಮರಣ ಯಾರಿಗೂ ತಪ್ಪಿದ್ದಲ್ಲ, ಅದು ದೈವ ಸೃಷ್ಟಿ. ಏ ಜೀವನನೇ ಒಂದು ಪ್ರಯಾಣ, ಅದರಲ್ಲಿ ನಾವೆಲ್ಲರೂ ಪ್ರಯಾಣಿಕರು. ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ಅನ್ನೋ ಟಿಕೆಟ್ಟು, ಸತ್ತಾಗ ಡೆತ್ ಸರ್ಟಿಫಿಕೇಟ್ ಅನ್ನೋ ಟಿಕೆಟ್ಟು, ಇವೆರಡೂ ಜೀವನ ಅನ್ನೋ ಕೌಂಟ್ರಲ್ಲಿ ಯಾವತ್ತೋ ರಿಸರ್ವ್ ಆಗಿದೆ. ಮಧ್ಯದಲ್ಲಿ ಬದುಕೋಕೆ ಲಾಟ್ರಿ ಟಿಕೆಟ್ಗಳು, ಬ್ಲ್ಯಾಕ್ ಟಿಕೆಟ್ಗಳು, ರಾಜಕೀಯ ಟಿಕೆಟ್ಗಳು, ಹೇಳ್ತಾ ಹೋದ್ರೆ ಎಷ್ಟೋ ಟಿಕೆಟ್ಗಳು. ಬ್ರಹ್ಮ ಅನ್ನೋ ಸ್ಟೇಷನ್ ಮಾಸ್ಟರ್ ನಮ್ಮ ಫೇಟ್ ಆಫ್ ಜರ್ನಿ, ಫೈನಲ್ ಡೇಟ್ ಆಫ್ ಜರ್ನಿ ಯಾವತ್ತೋ ಬರೆದ್ಬಿಟ್ಟಿದ್ದಾನೆ. ಯಮಧರ್ಮರಾಜ ಅನ್ನೋ ಟಿಕೆಟ್ ಕಲೆಕ್ಟರ್ ವೇಟಿಂಗ್ ಲಿಸ್ಟ್ ಇಟ್ಕೊಂಡು ನಮ್ಮ ಟಿಕೆಟ್ನ ಕನ್ಫರ್ಮ್ ಮಾಡೋಕ್ಕೆ ಕಾಯ್ತಾ ಇರ್ತಾನೆ. ಇದೇ ಕಣು ನಾನು ಫುಟ್ಪಾತ್ ನಿಂದ ಕಲ್ತ್ಕೊಂಡು ಬಂದ ಟಿಕೆಟ್ ಟಿಕೆಟ್ ಸಿದ್ಧಾಂತ. ಟಿಕೆಟ್ಲೆಸ್ ಪ್ರಯಾಣಿಕರಾಗಿದ್ದ ನನ್ನ ಸ್ನೇಹಿತರನ್ನ ಈ ಫುಲ್ ಟಿಕೆಟ್ಗೋಸ್ಕರ ಬಲಿ ತಗೊಂಡೆ. ನನ್ನ ಸ್ನೇಹಿತರ ಮಾತ್ರ ಅಲ್ಲ, ಎಷ್ಟೋ ಅಮಾಯಕರ ಜೀವನದ ಜೊತೆ ಆಟ ಆಡಿದೆ. ಅದೇ ಜನರು ನೀಡಿದ ಓಟಿಂದ ನೀನು ಡೆಲ್ಲಿ ದರ್ಬಾರ್ಗೆ ಟಿಕೆಟ್ ತಗೋಬೇಕು ಅಂತ ಆಸೆ ಪಡ್ತಾ ಇದೀಯಾ? ನನ್ನ ಟಿಕೆಟ್ಗೋಸ್ಕರ ಅವತ್ತು ನೀನು ತಗೊಂಡು ಬಂದ ಈ ಕತ್ತಿ ಏಟಿಂದಾನೆ ಇವತ್ತು ನಿನಗೆ ಯಮದರ್ಬಾರಿಗೆ ಲಾಸ್ಟ್ ಟಿಕೆಟ್ ಕೊಡ್ತೀನಿ.